ಆಯ್ತು ಸರ್, ಈಗ ಬಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಮಿಸ್ಟರ್ ಭಟ್. ಆಡಿಟ್ಸ್ ಹತ್ರ ಹೋಗಿದ್ರೆ? ಹೋಗಿದ್ದೆ ಸರ್. ಏನಂದ್ರು? ಮಲೇಷಿಯಾ ಕಾಂಟ್ಯಾಕ್ಟ್ ರಿಪೋರ್ಟ್ಸ್ ತಗೊಂಡ್ಬನ್ನಿ ಅಂದ್ರು, ನಾಳೆ ತರ್ತೀನಿ ಅಂತ ಹೇಳಿದೆ. ಆದಷ್ಟು ಬೇಗ ರೆಡಿ ಆಗಬೇಕು. ಹಾಂ, ಎ ಜಿ ಎಂ ಹತ್ರ ಬಂತು. ಆಯ್ತು ಸರ್. ಸರ್. ಎಸ್. ಒಂದು ಅಪ್ಲಿಕೇಶನ್ ಸರ್. ಒಂದು 1,000 ರೂಪಾಯಿ ಅಡ್ವಾನ್ಸ್ ಬೇಕಾಗಿತ್ತು ಸರ್. 1,000 ರೂಪಾಯಿ? ಯಾಕ್ರಿ, ನಿಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ವೇನು? ಹಾಗೇನಿಲ್ಲ ಸರ್. ನನ್ನ ಹೆಂಡತಿ ಒಂದು ಸ್ಟೀರಿಯೋ ರೆಕಾರ್ಡ್ ಪ್ಲೇಯರ್ ತಗೋಬೇಕು ಅಂತ ತುಂಬ ಆಸೆ ಪಡ್ತಿದ್ದಾಳೆ. ಪರವಾಗಿಲ್ರಿ, ಎಲ್ಲರೂ ಮಕ್ಕಳ ಸ್ಕೂಲ್ ಫೀಸ್ಗೆ ಹೆಂಡತಿ ಡಿಲಿವರಿಗೆ ಅಡ್ವಾನ್ಸ್ ಕೇಳ್ತಾರೆ. ನೀವು ನಿಮ್ಮ ಹೆಂಡತಿ ರೆಕಾರ್ಡ್ ಪ್ಲೇಯರ್ಗೆ ಆಸೆ ಪಟ್ಟರು ಅಂತ ಅಡ್ವಾನ್ಸ್ ಕೇಳ್ತಾರೆ. ಏನು ಮಾಡೋದು ಸರ್, ಹಾಸಿಗೆದಷ್ಟು ಕಾಲು ಚಾಚಬೇಕು ಅಂತ ಎಷ್ಟೋ ಹೇಳ್ತೀನಿ, ಅವಳು ಕೇಳ್ತಾನೇ ಇಲ್ಲ. ಒಂದು ವಾರದಿಂದ ಪ್ರಾಣ ತೆಗಿತಿದ್ದಾಳೆ. ತೆಕ್ಕೊಡದೆ ಹೋದರೆ ಮನೇಲಿ ಶಾಂತಿನೇ ಇರೋಲ್ಲ ಸರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕ್ಯಾಶಿಯರ್ಗೆ ಹೇಳ್ತೀನಿ, ಹಣ ಇಸ್ಕೊಳ್ಳಿ. ನೀನ್ ಕುಣಿತಕ್ಕೆ ತಾಳ ಹಾಕಿ ಹಾಕಿ ಸುಸ್ತಾಗೋಬಿಟ್ಟೆ. ಕುತ್ತಿಗೆವರೆಗೂ ಸಾಲ ಮಾಡಿದ್ದೀನಿ. ಎಲ್ಗ ಹೋಗ್ಬಿಟ್ಟುತ್ತೋ ಏನೋ. ಏನ್ರಿ, ಆಕಾಶನೇ ತಲೆ ಮೇಲೆ ಬಿದ್ದಾಗ ಮಾತಾಡ್ತಿದ್ದೀರಲ್ರಿ. ನಿಮ್ ಕೈಲಿ ಸಂಪಾದನೆ ಮಾಡಕ್ಕಾಗಿದ್ರೆ ಹೇಳ್ರಿ, ನಾನ್ ಸಂಪಾದನೆ ಮಾಡೋದು ಹೇಗೆ ಅಂತ ತೋರಿಸಿ. ಸರಿ ಸರಿ ಬಿಡಿ, ಈ ಮನೇಲಿ ರಾಮಾಯಣ ಯಾವತ್ತೂ ಇದ್ದುದ್ದೆ. ನೀವು ಹೇಳೋ ಮಾತು ನಾನ್ ಕೇಳಲ್ಲ, ನಾನ್ ಹೇಳೋ ಮಾತು ನೀವು ಕೇಳಲ್ಲ. ನೀನು ಮಗನ ನನ್ನ ಮಡ್ಲಿಗೆ ಹಾಕಿ ಆಗಲೇ 7 ವರ್ಷ ಆಗೋಯ್ತು. ನಿಮ್ ಕೈಲಿ ಸಂಪಾದನೆ ಮಾಡಕ್ಕಾಗಿದ್ರೆ ಹೇಳ್ರಿ, ನಾನ್ ಸಂಪಾದನೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನೇ ಬಾಯ್, ಒಬ್ನೇ ಕೂತ್ಬಿಟ್ಟೆ? ಬಾಸ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇರೋದು ಮರ್ತ್ಬಿಟ್ಟೇನು? ಫ್ಯಾಮಿಲಿ ಸಮೇತ ಅದನ್ನ ಕರ್ಕೊಂಬರ ಕೇಳಿದ್ದಾರೆ. ಹೇಳ, ಹೋಗೋಣ. ಬಂದೆ ಬಾ, ಹೋಗೋಣ. ಏ ಮುತ್ತು, ಕತ್ತೆ ಚೆಂಡಾಡಕ್ ಇದೇನೆ ಜಾಗ? ರೆಕಾರ್ಡ್ ಪೇರ್ ತಂದು ಒಂದ್ ವಾರ ಆಗಿಲ್ಲ, ಕೆಡಿಸಿಟ್ಬಿಡೇ. ಮಗುನ ಹಾಕಿ ಧನ ಬಡ್ದಂಗ್ ಬಿಡಿಸಿದ್ಯಾ? ಅವಳು ಏನ್ ಮಾಡ್ಲು ಅಂತ ಅವಳನ್ನ ಕೇಳಿ. ಮಗು ಏನಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೇಕು, ಅದಕ್ಕೆ ನಿಧಾನ ಗಿಧಾನ ಇಲ್ವೇ? ನಿನ್ನ ಬಾಮ ಮುತ್ತು, ಬಾಮ ಬಾಮ ಬಂಗಾರ ಅಮ್ಮ ಬಾರೆ. ಈ ಟೋಪಿ ನಿನಗೆ, ಈ ಕನ್ನಡಕನೂ ನಿನಗೆ. ಆಹಾ, ಚೆನ್ನಾಗಿ ಕಾಣ್ತೀಯ ಅಮ್ಮ. ಅಮ್ಮ ನೀ, ಈ ಬಿಸ್ಕೊತ್ತು ನಿನಗೆ. ಆಹಾ, ಹೌದಮ್ಮ, ಚೆನ್ನಾಗಿ ಕಾಣ್ತೀಯ ತಾಯಿ. ನೀವೆಲ್ಲ ಹೀಗೆ ಮುದ್ದು ಮಾಡಿರೋದಕ್ಕೆ ಅವಳು ಹಾಳಾಗ್ ಕೂತಿರೋದು.
ಸರಿ, ಆರು ಗಂಟೆಗೆ ಪಾರ್ಟಿ ಅನ್ರಿ, ಆರೂವರೆ ಗಂಟೆ ಕಾಲ ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಎದೇಳ್ರಿ ಪಾರ್ಟಿಗೆ ರೆಡಿಯಾಗಿ. ಮಗು ನೀನು ರೆಡಿನೇ ಮಾಡಿಲ್ಲಲೆ. ಬಸ್ ನಿಂದೆ ಬಾಲ ಅಂತ ಇದು ಬೇರೆ, ಏನು ಬೇಕಾಗಿಲ್ಲ ಅಲ್ರಿ ಮದ್ವೆ ಆಗಿರೋದಕ್ಕೆ. ಒಂದು ಬಂಗ್ಲೆನೆ, ಒಂದು ಕಾರೆ, ಒಂದು ಸ್ಕೂಟ್ರೆ ನಿಮ್ ಯೋಗ್ಯತೆಗೆ, ಎಲ್ಲಕ್ಕಿಂತ ಮೊದ್ಲು ಇದೊಂದು. ಹಾಳಾದ್ದು ಇದು, ಹುಟ್ಟಿದ್ದೇ ಹುಟ್ಟಿದ್ದು. 18 inch ಇದು ನನ್ನ ಸೊಂಟ, 24 inch ಆಗೋಯ್ತು. ಅಮ್ಮ ಮತ್ತು ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ, ಪಕ್ಕದ ಮನೇಲಿ ಹೋಗಿ ಆಟ ಆಡ್ಕೊಂಡಿರು. ನಾ ಬೇಗನೆ ಬಂದ್ಬಿಡ್ತೀನಿ. ಮಧು, ಯು ಮಸ್ಟ್ ಬಿ ಎ ಗುಡ್ ಬಾಯ್. ಪಾರ್ಟಿನಲ್ಲಿ ತುಂಬಾ ಜನ ಬರ್ತಾರೆ, ಚೆನ್ನಾಗಿ ಬಿಹೇವ್ ಮಾಡಬೇಕು. ಗಾಡ್ ಬ್ಲೆಸ್ ಯು ಮೈ ಬಾಯ್. ಹಲೋ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಮನೆಯವ್ರನ್ನ ಕರ್ಕೊಂಡು ಬರ್ಬೇಕಾಗಿತ್ತು. ಏನ್ ಹಲೋ, ಹಲೋ ಮಿಸ್ ಬಾಯ್. ನಮಸ್ಕಾರ ಸರ್. ಅಂತೂ ಬಂದಲ್ಲ ನಮ್ ಮಿಸಸ್. ನಮಸ್ತೆ. ಯು ಗಾಟ್ ಎ ಬ್ಯೂಟಿಫುಲ್ ಬಾಯ್. ಥ್ಯಾಂಕ್ ಯು. ಮಿಸ್ ಬಾಯ್, ಯು ಆರ್ ಜಸ್ಟ್ ಇನ್ ಟೈಮ್, ಪ್ಲೀಸ್ ಕಮ್. ಹಲೋ ಆನಂದ್, ಕಮ್ ಆನ್ ಮೈ ಡಿಯರ್ ಸನ್, ಕಮ್ ಆನ್. ವೆರಿ ಗುಡ್, ವೆರಿ ಗುಡ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ತಗೊಳ್ಳಿ ನಿಮ್ಮ ಒಡೆಗಳನ್ನ. ತುಂಬಾ ಥ್ಯಾಂಕ್ಸ್. ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ. ಸರಿ, ನೀನು ಒಡೆಗಳಿಗೆ ಇಷ್ಟೊಂದು ಆಸೆ ಪಡ್ತಿಲ್ಲ, ಯಾಕೆ ನೀನು ಗಂಡ ಮಾಡಿಸ್ಕೊಳಲ್ಲ? ಏನ್ ಮಾಡೋದು, ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ನಾನು ನಿನ್ ಬರ್ತೀನಮ್ಮ. ಸರಿ. ದಶರಥನಿಗೆ ರಾಮನ್ ಕಂಡ್ರೆ ತುಂಬಾ ಪ್ರೀತಿ, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಸೆ. ಆದ್ರೆ ರಾಮನ ಮಲತಾಯಿ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಮ ಒಪ್ಕೋತಾನೆ. ಕಾಡಿಗೆ ಹೋದಾಗ ದಶರಥನಿಗೆ ಮನಸ್ಸು ತುಂಬಾ ಬೇಜಾರಾಗುತ್ತೆ. ತುಂಬಾ ಕೆಟ್ಟಪ್ಪ. ಹೌದು ಮರಿ. ಗಾಡಿ ಸೆಟ್ಟಿ ಬಿಡ್ಬೇಕಮ್ಮ. ಹಲೋ ಮಿಸಸ್ ಭಟ್. ಹಲೋ. ಏನಿಲ್ಲ, ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಆಟೋ ಕಾಯ್ತಾ ಇದ್ದೀನಿ. ಓ, ಮನೆಗೆ ಹೋಗ್ತಿದ್ದೀರೇನು? ಹೌದು. ಬನ್ನಿ, ಡ್ರಾಪ್ ಕೊಡ್ತೀನಿ. ಪರವಾಗಿಲ್ಲ ಬಿಡಿ. ಪ್ಲೀಸ್ ಕಮ್. ಥ್ಯಾಂಕ್ ಯು. ಪರವಾಗಿಲ್ಲ. Thank you.
ಫ್ರೆಂಡ್ ಮನೆ. ದೊಡ್ಡ ಮನೆಗೆ ಹೋಗೋಣ ಅಂತ ನಮ್ಮ ಯಜಮಾನರು ಎಷ್ಟು ಸಲ ಹೇಳಿದ್ರು ಕೀಳ ಮೇಲೆನೆ ಹಾಕೊಳ್ಳೋದಿಲ್ಲ. ನಿಮ್ಮಂತ ದೊಡ್ಡ ಮನುಷ್ಯರು ಬಂದ್ರೆ ಸಂಕೋಚ ಆಗುತ್ತೆ. ನಾನು ದುಡಿತೀನಿ ಅಂದ್ರೆ ಅದಕ್ಕೆ ಅವರು ಒಪ್ಪಲ್ಲ. ಆದ್ರೂ ಈಗಿನ ಕಾಲದಲ್ಲಿ ಹೆಂಗಸಾದಳು ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂದ್ರೆ ಹೇಗ್ ಸಾಧ್ಯ? ನಾವು ಗಂಡಸಾಗಿ ಇರಬೇಕು ಅಂತ ಬಯಸೋದು ತಪ್ಪೇ? ನೀವೇ ಹೇಳಿ. ಕ್ಷಮಿಸಿ, ಮಾತನ್ ಮಧ್ಯೆ ಮರೆತ್ಬಿಟ್ಟೆ. ಒಂದ್ ನಿಮಿಷ ಬಂದೆ. ನೋಡಿ, ಏನ್ ತೊಂದರೆ ತಗೋಬೇಡಿ. ಏನ್ ತೊಂದರೆ, ಅಪರೂಪಕ್ಕೆ ಬಂದಿದ್ದೀರಾ? ಅಮ್ಮ, ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಇವಳು ನನ್ನ ಮಗಳು. ಇಷ್ಟು ದೊಡ್ಡ ಮಗಳಿದ್ದಾಳ? ನಿಮ್ಮ ನೋಡಿದ್ರೆ ಹಾಗನ್ಸಲ್ಲ. ಏನ್ ಮರಿ ನಿನ್ ಹೆಸರು? ಮುತ್ತು. ನಿಮ್ಮ ಹೆಸರೇನು? ಸಾಕು, ಸುಮ್ಮನಿದೆ. ಇಟ್ಸ್ ಆಲ್ ರೈಟ್. ಯಾರಮ್ಮ ಇವರು, ಯಾಕೆ ಬಂದಿದ್ದಾರೆ? ನಿನ್ನ ಮುಖಕ್ಕೆ ಮಂಗಳಾರ್ದಿತ್ತಕ್ಕೆ ನಡಿ ಒಳಗಡೆ. ಐ ಡೋಂಟ್ ಅಗ್ರಿ ವಿತ್ ಯು ಮಿಸ್ಟರ್ ಬಾಕ್. ಹೆಂಗಸು ದುಡಿತಾಳೆ ಅಂದ್ರೆ ಗಂಡಸಕ್ಕೆ ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಲ್ಲ, ಅವಳಿಗಿರೋ ಟ್ಯಾಲೆಂಟ್ನ ಉಪಯೋಗಿಸ್ಕೊಳ್ಳೋದಕ್ಕಷ್ಟೇ. ದುಡಿಯೋಕೆ ಗಂಡಸಿರ್ಬೇಕಾದ್ರೆ ಹೆಂಗ್ಸ್ ಯಾಕೆ ದುಡಿಬೇಕು ಸರ್? ಯಾಕೆ ಅನ್ನೋ ಪ್ರಶ್ನೆ ಅಲ್ಲ, ಸ್ವಾತಂತ್ರ್ಯದ ಪ್ರಶ್ನೆ. ದುಡಿಯೋದಕ್ಕೆ ಆಸೆ ಇದ್ದು ಅವಕಾಶ ಇಲ್ಲದೆ ಹೋದರೆ ಸಂಸಾರದಲ್ಲಿ ನೆಮ್ಮದಿ ಸಿಗೋದಿಲ್ಲ ಮಿಸ್ಟರ್ ಭಟ್. ನಿಮ್ಮ ಹೆಂಡತಿಯವ್ರನ್ನ ನಾನು ಮೀಟ್ ಮಾಡಿದಾಗ ಈ ಆಸೆಗಳನ್ನು ವ್ಯಕ್ತಪಡಿಸ್ತಾರೆ. ಆಸೆ ಇರುತ್ತೆ ಸರ್, ಆದರೆ ಈ ಕಾಲದಲ್ಲಿ ಅಷ್ಟು ಸುಲಭ ಕೆಲಸ ಸಿಗುತ್ತಾ ಸರ್? ಮಿಸ್ಟರ್ ಭಟ್, ನೀವು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀರ. ಐ ಲೈಕ್ ಯುವರ್ ಸಿನ್ಸಿಯಾರಿಟಿ. ನಿಮಗೋಸ್ಕರ ನಾನು ಆಕೆ ಕೆಲಸ ಕೊಡ್ತೀನಿ. ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್. ಆಯಿತು ಸರ್. ಎಕ್ಸ್ಕ್ಯೂಸ್ ಮೀ, ಎಂಡಿ ಆಗಿ ಬರ್ತಾರೆ? ನೀನ್ ಬರೋ ಹೊತ್ತು. ಎಕ್ಸ್ಕ್ಯೂಸ್ ಮೀ, ಎಸ್ ಪ್ಲೀಸ್. ನನ್ನ ಹೆಸರು ಲೀಲ, ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ. ಐ ಸಿ, ಡ್ಯೂಟಿಗೆ ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆರಿ ಇಂಟ್ರೆಸ್ಟಿಂಗ್ ಸಿಚುಯೇಷನ್, ಏನಾಗುತ್ತೆ ನೋಡ್ಬೇಕು. ಸರ್, ವೆರಿ ಇಂಟ್ರೆಸ್ಟಿಂಗ್ ಸರ್. ಸರ್,
ಎಂಟರ್ಪ್ರೈಸಸ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ ಸಂಸ್ಥೆಯ ಅಕೌಂಟೆಂಟ್ ಆಗಿದ್ದ ಶ್ರೀ ನರಸಿಂಹಭಟ್ರು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡರೆಂದು ವರದಿಯಾಗಿದೆ. ತಿಳಿದೋಯ್ತು ಅದಕ್ಕೆ ಫೋನ್ ಬದುಕೋ ದಾರಿ ಗೊತ್ತಿಲ್ಲ. ಇರೋನು ಇನ್ ಮುಂದೆ ನಂಗೊಂದು ತೋಚ್ತಾ ಇಲ್ಲ. ಯೋಚನೆ ಮಾಡಬೇಡ. ಹಣ ಏನಾದರೂ ಬೇಕಾಗಿತ್ತೇನು? ತಗೋ, ಖರ್ಚಿಗೆ ಬೇಕಾಗುತ್ತೆ ಇಟ್ಕೋ. ದಿನಾಚರಣೆ ಅಂಗವಾಗಿ ಏರ್ಪಡಿಸಲ್ಪಟ್ಟ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮಲ್ಲೇಶ್ವರದ ಕಸ್ತೂರಿಬಾ ಶಿಶುವಿಹಾರದ ವಿದ್ಯಾರ್ಥಿನಿ ಕುಮಾರಿ ಮುತ್ತು. ಕದ್ದು ಮುಚ್ಚಿ ಯಾರಾದರೂ ನೋಡ್ತಾರೇನೋ ಅನ್ನೋ ಭಯದಿಂದ ಪ್ರೀತಿಸಿದ್ರೆ ಯಾವ ಸುಖನ ಸಿಗೋದಿಲ್ಲ. ನನ್ನ ಮಾತು ಕೇಳು. ಏನು ಹೇಳಿ? ನೋಡು, ಈ ಊರು ಬಿಟ್ಟು ನನ್ನ ಜೊತೆ ಬಂದ್ಬಿಡು. ಅಲ್ಲಿ ನೀನು ರಾಣಿ ಆಗಿರ್ಬೋದು. ಅಲ್ಲಿ ಬಂಗ್ಲೆ ಇದೆ, ಕಾರ್ ಇದೆ, ಆಳುಕಾಳುಗಳಿದ್ದಾರೆ. ನಿನ್ನ ಜೊತೆ ನಾನಿರ್ತೀನಿ. ಸುಖದ ಸುಪ್ಪತ್ತಿಗೆಯಲ್ಲಿ ನೆಲೆದಾಡ್ಬೋದು. ಯಾವುದಕ್ಕೂ ಯೋಚಿಸ್ತೀನಿ. ಯೋಚನೆ ಮಾಡೋದ್ರಲ್ಲೇನಿದೆ? ಒಪ್ಕೋ. ಅದಕ್ಕಲ್ಲ, ನಾನ್ ಬಂದ್ರು ನನ್ನ ಹಿಂದೆ ಅದೊಂದು ಬೇತಾಳ ಇದೆಯಲ್ಲ, ಅದರದ್ದೇನು ಅಂತ ಪ್ರಾಬ್ಲಮ್ ಆಗಲ್ಲ. ಆಗುಂಬೆಲೆ ನಿಮ್ಮ ಅತ್ತೆ ಮಾವ ಇದಾರಲ್ಲ, ನಾನು ಹೇಳದ ಹಾಗೆ ಒಂದು ಟೆಲಿಗ್ರಾಮ್ ಕೊಡು. ಅಪ್ಪ,
ಮಧು ಇನ್ಮೇಲೆ ನಿನಗೆ ಬೇರೆದು ಯಾಕಪ್ಪ? ಯಾಕೆ ಅಂದ್ರೆ ನೀನು ದೊಡ್ಡವನಾದಿಲ್ಲ, ಅದಕ್ಕೆ ನಿನಗೆ ಸ್ಪೆಷಲ್. ನಾನಿಲ್ಲೇ ನಿನ್ ಜೊತೆನೆ ಮಲ್ಕೋತೀನಿ. ಹಠ ಮಾಡಬಾರ್ದು, ಗುಡ್ ಬೈ ಅಲ್ಲ, ಕಮಲ್ ಕಮ. ಲೀಲಾ, ಯಾರು ಕಾಣ್ತಿಲ್ಲ, ಚಿಲ್ಕನು ಹಾಕಿಲ್ಲ. ಲೀಲಾ ಇತ್ತು ಜೇನಮ್ಮ, ಒಬ್ಬರೆ ಕುಳಿತಿದ್ಯಾ? ನಿಮ್ಮ ಅಮ್ಮ ಇಲ್ಲಮ್ಮ. ನಿಮ್ಮಮ್ಮ ತಿಂದ್ಬಿಟ್ಟು ಹೋಗಿ ಎಷ್ಟೊತ್ತು ಆಯ್ತಮ್ಮ ಹೇಳಮ್ಮ, ಮುತ್ತು ಹೇಳಮ್ಮ. ಮಾತಾಡೋದಲ್ಲ ನಮ್ಮ, ಮಾತಾಡ ಬರೋದೇನಮ್ಮ, ನಿನಗೆ ಮಾತು ನಿಂತಮ್ಮ. ಅಯ್ಯೋ ದೇವ್ರೇ, ಮುತ್ತು ಮಾತಾಡಮ್ಮ. ದಶರಥನಿಗೆ ರಾಮನ ಕಂಡ್ರೆ ತುಂಬಾ ಪ್ರೀತಿ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಸೆ. ಆದರೆ ರಾಮನ ಮಲತಾಯಿ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಮ ಒಪ್ಕೋತಾನೆ. ರಾಮ ಕಾಡಿಗೆ ಹೋದಾಗ ದಶರಥನಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹೌದು ಮರಿ. ಹುಡುಗರು ಸಿಡ್ಲಿಗೆಲ್ಲ ಹೆದರ್ಕೋಬಾರ್ದು ಮರಿ. ಗೋ ಟು ಯುವರ್ ಬೆಡ್, ಹೋಗಮ್ಮ, ಹೋಗ್ ಮಲ್ಕೋ. ಚಲೋ ಬಿಟ್ಟೆ, ಗುಡ್ ನೈಟ್. ಗುಡ್ ನೈಟ್. ನೀನ್ ಚೆನ್ನಾಗಿ ಓದಬೇಕು, ಮುಂದುವರಿಬೇಕು. ಇಲ್ಲಿದ್ರೆ ಓದಕ್ ಆಗಲ್ಲ ಮರಿ, ಅದಕ್ಕೆ ಬೋರ್ಡಿಂಗ್ ಸ್ಕೂಲ್ ಸೇರ್ತಾ ಇದ್ದೀನಿ. ನೀನು ಅಲ್ಲೇ ಬಂದಿರ್ತೀಯಪ್ಪ? ನಾನ್ ಬರಲ್ಲ. ಮತ್ತೆ ನಾನು ಅಲ್ಲಿ ಒಬ್ನೇ ಇರ್ಬೇಕಾ? ನೀನ್ ಒಬ್ನೇ ಅಲ್ಲ ಮಧು, ನಿನ್ ಹಾಗೆ ಬೇಕಾದಷ್ಟು ಹುಡುಗರು ಇರ್ತಾರೆ, ಅವ್ರ ಜೊತೆ ನೀನ್ ಚೆನ್ನಾಗಿ ಓದಿ ಮುಂದುವರಿಬೇಕು. ಗಾಡ್ ಬ್ಲೆಸ್ ಯು ಮೈ ಸನ್.
ನಮಸ್ಕಾರ. ನಮಸ್ಕಾರ. ತಾವೇನ ಡಾಕ್ಟ್ರು? ಹೌದು. ನನ್ನ ಹೆಸರು ದೊಡ್ಡಯ್ಯ ಅಂತ. ತಮ್ಗೆ ಮಂಜಯ್ಯನವ್ರು ಹೇಳ್ ಕಳ್ಸವ್ರೆ. ತಾವು ಮುಂದೆ ನಡ್ರಿ, ನಾ ಸೂಟ್ ಕೇಸ್ ಎತ್ಕೊಂಡ್ ಬರ್ತೀನಿ. ಸೈಕಲ್ ಮೇಲೆ ಹಾಕೊಂಡು ನಮಸ್ಕಾರ ಸರ್. ನಮಸ್ಕಾರ. ತಾವ್ ತಾನೆ ಡಾಕ್ಟರ್ ಮಧುಕ? ತುಂಬಾ ಸಂತೋಷ. ನೋಡಿ, ನನ್ನ ಹೆಸರು ಮಂಜಯ್ಯ ಅಂತ. ನಾನು ಈ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್. ನೋಡಿ, ಇದೇ ನಮ್ಮ ಮನೆ. ತಮಗೇನೇನು ಅನ್ಕೊಳ್ಬೇಕು ಎಲ್ಲ ನಾನು ಮಾಡಿದ್ದೀನಿ. ಸರಿ, ಬನ್ನಿ ತೋರಿಸ್ತೀನಿ. ಡಾಕ್ಟ್ರೇ, ಹೇಗಿದೆ ಮನೆ? ಚೆನ್ನಾಗಿದೆ. ಮಲೆನಾಡಿನ ಮನೆ ಅಂದ್ರೆ ಹೇಗಿರುತ್ತೋ ಅಂತ ಅನ್ಕೊಂಡಿದ್ದೆ. ಮನೆನೂ ಚೆನ್ನಾಗಿದೆ, ದ ಸೀನ್ರಿ ಇಸ್ ಆಲ್ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ನಮಸ್ಕಾರ. ಔಷಧಿ ನಾ ಅವಶ್ಯ ಸ್ನಾನಂಗ ಮಾಡ್ಕೊಡು ಕಂಪ್ಯೂಟರ್ಪ್ಪ, ಪಕ್ಕದ ಮಾಡ್ಕೊಟ್ಟಂಗೆ. ಏಯ್, ಮೆಲ್ಲ ಮಾತಾಡು. ಪಕ್ಕದ ಮನೆಯವ್ರು ತಂದು ಕೊಟ್ಟಂಗೆ ಸ್ಟ್ರಾಂಗ್ ಆಗಿ ಫೀಸ್ ತಂದಿದೇನು? ಇನ್ನ ಯಾರು? ಔಷಧಿನಾ? ಹೌದು ಸರ್. ಚೀಟಿಯಲ್ಲಿ? ಚೀಟಿ ಮರ್ತು ಬಿಟ್ಟೆ ಬುದ್ಧಿ. ಚೀಟಿ ಮರ್ತು ಬಿಟ್ರೆ ಹೊಸ ಚೀಟಿ ಯಾಕೆ ಕೇಳಲಿಲ್ಲ? ಕಾಂಪೌಂಡ್ರಪ್ಪ ಗೊತ್ತು, ನೀವು ಹೊಸಬರು ಹೊಸ ಚೀಟಿ ಕೇಳ್ತಾ ಇದ್ದೀರಿ. ಡಾಕ್ಟರ್ ಹಳಬ್ನಾಗ್ಲಿ ಹೊಸಬ್ನಾಗ್ಲಿ ಚೀಟಿ ಇಲ್ಲದೆ ಔಷಧಿ ತಗೋಬಾರ್ದು, ಗೊತ್ತಿಲ್ವೇನು? ಕ್ರಾನಿಕ್ ಪೇಷಂಟ್ ಸರ್, ಮಾಮೂಲು ಕೊಡೋ ಔಷಧಿನೇ ಕೊಟ್ಟಿದ್ದೀನಿ. ಇದನ್ನು ತಗೊಂಡೋಗಿ. ಏನ್ ಕಾಯಿಲೆ ನಿಮ್ಗೆ? ಕಾಂಪೌಂಡ್ರಪ್ಪ ಹೇಳಿದ್ದೀನಿ ಬುದ್ಧಿ. ಹೇಳೋದು ಕಾಂಪೌಂಡ್ರಿಗೆಲ್ಲ, ಡಾಕ್ಟರ್ಗೆ ನನಗೆ ಹೇಳಬೇಕು. ರಾಮಣ್ಣ ಸರ್, ನಿಮ್ಗೆ ತೋಚಿದ ಹಾಗೆ ಔಷಧಿ ಕೊಡೋದನ್ನು ನಿಲ್ಲಿಸ್ಬಿಡಿ. ನಾಳೆಯಿಂದ ನಾನು ಚೀಟಿ ಬರೋದೇ ಔಷಧಿ ಕೊಡ್ಕೊಡೋದು, ಗೊತ್ತಾಯ್ತೇನು? ಹೋಗಿ ಕೂತ್ಕೊಳ್ಳಿ. ಸರಿ ಬನ್ನಿ. ದೊಡ್ಡಯ್ಯ, ಈ ಗುಲಾಬಿ ಗಿಡದ ಪಾತಿ ಸರಿಯಾಗಿ ನಿಂದಿಲ್ಲ, ಇನ್ನೊಂದು ಬಕೆಟ್ ನೀರು ಹಾಕು. ಸರಿ ಬುದ್ಧಿ. ಇಷ್ಟೊಂದು ಗುಲಾಬಿ ಹೂ ಬೆಳೆದಿರೋ ಜಾಗದಾಗೆ ಒಬ್ರು ಹೂ ಮುಡ್ಕೊಳಕ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬುದ್ಧಿ. ಏನ್ ಬುದ್ಧಿ ನಾನು ಹೇಳೋದು? ಬುದ್ಧಿ, ಈ ವಯ್ಯ ಬ್ರೇಕ್ ಇನ್ಸ್ಪೆಕ್ಟರ್ ಕೆಲ್ಸದಿಂದ ರಿಟೈರ್ಡ್ ಆದವನು. ಎಲ್ಲ ಗಾಡಿ ಬ್ರೇಕ್ ನು ಟೆಸ್ಟ್ ಮಾಡೋನು ವಿನ ತನ್ನ ಬಾಯಿ ಮಾತ್ರ ಬ್ರೇಕ್ ಹಾಕೋನೇ ಅಲ್ಲ. ರಾಘವೇಂದ್ರ, ನಮಸ್ಕಾರ ಡಾಕ್ಟ್ರೆ. ತಾವು ಹೊಸದಾಗಿ ನಮ್ಮೂರಿಗೆ ಬಂದಿದ್ದೀರಿ. ನನ್ನ ಹೆಸರು ವಿಠಲ್ ರಾಯ ಅಂತ. ಯಾಕೆ ಗುಲಾಬಿ ಹೂಗಳು ಒಂದು ಕಿತ್ತಾಗೆ ಕಾಣಿಸಲ್ವಲ್ಲ? ಡಾಕ್ಟ್ರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಳಿಯನ್ ಮಾಡ್ಕೊಳಕ್ಕೆ ಪಿಳ ನೀನು? ನೀನುಳ್ಳೆ ನಾನು ಪ್ರತಿಕಕ್ಷೆ ಹುಟ್ಕೊಂಡಲ್ಲೋ. ಡಾಕ್ಟ್ರೆ, ನಿಮಗೆ ಇಸ್ಬಿಟ್ಟು ಇಸ್ಬಿಟ್ಟು ಆಡ ಚಟ ಉಂಟೋ? ಮತ್ತೆ ಈ ಊರಲ್ಲಿ ಟೈಮ್ ಹೋಗೋದೇ ಕಷ್ಟ ಅಲ್ವೇ? ಯಾಕೆ ಅಂತೀರೋ? ತಾವು ಪಟ್ಟಣ ಮಾಸದಲ್ಲಿ ಇದ್ದವರು. ಇಲ್ಲೋ ಹೋಟ್ಲು ಸಿನಿಮಾ ಕ್ಲಬ್ಬು ಯಾವುದೂ ಇಲ್ಲ. ಅದಕ್ಕೆ ನಂಗೇನು ಆ ಪ್ರಾಬ್ಲಮ್ಸ್ ಇಲ್ಲ, ಪುಸ್ತಕಗಳಿದ್ರೆ ಸಾಕು. ಅದಲ್ಲ ನೋಡಿ, ಮನುಷ್ಯನಿಗೆ ನಾಲ್ಕು ಜನ ಬೇಕೇ ಬೇಕು. ಯಾಕೆ ಒತ್ಕೊಂಡೋಗ? ಅದಲ್ವಾ ಮುಟ್ಟಾಳ. ನೋಡಿ, ಒಬ್ಬ ಡಾಕ್ಟ್ರು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು, ಒಬ್ಬ ಲಾಯರು, ಒಬ್ಬ ಪುರೋಹಿತರು, ಈ ನಾಲ್ಕು ಜನ ಬೇಕೇ ಬೇಕು. ಈಗ ತಂಪರಿಚಯವಾಯ್ತು, ಪದೇ ಪದೇ ಬರ್ತಾ ಇರ್ತೀನಿ. ಮಲೇರಿಯಾ ಬಂದಂಗೆ ಬರ್ತೀನಿ. ನಮಸ್ಕಾರ ರಾಘವೇಂದ್ರ. ಏನ್ ದೊಡ್ಡಯ್ಯ, ಅವ್ರ ಎದುರಿಗೇನು ಹೀಗೆಲ್ಲ ಮಾತಾಡಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಏ ಬುಡಿ ಬುದ್ಧಿ, ಆ ಬಣ್ಣ ಬೈರಾಗಿ ಮಾನ ಮರವಾದೆ ಬೇರೆ. ನೋಡಿ
ಡಾಕ್ಟರ್ ಡಾಕ್ಟರ್ ಯಾರಪ್ಪ ಅದು? ನಾನು ಮಂಜಯ್ಯ. ಓ ದಣಿಯವರು ಬಂದ ಬದೆ. ನಮಸ್ಕಾರ ಡಾಕ್ಟ್ರೆ. ಏನ್ ಸಮಾಚಾರ ಮಂಜಯ್ಯನವ್ರೆ? ಏನಿಲ್ಲ ಡಾಕ್ಟ್ರೆ, ನಮ್ಮ ಪಕ್ಕದ ಮನೆ ವೆಂಕಂ ಭಟ್ರು ಅಂತ, ಅವ್ರಿಗೆ ತುಂಬಾ ದಿವಸದಿಂದ ಉಪ್ಸಿದ ರೋಗ. ಈ ಮಳೆಗಾಲ ಬಂದಾಗ ಒಳ್ಳೆ ನೆರೆ ಬಂದಂಗೆ ಬರುತ್ತೆ. ಆ ಮನುಷ್ಯ ಏದುಸರು ಬಿಡ್ತಾ ಇದ್ರೆ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ಮಧ್ಯರಾತ್ರಿ ತಮ್ಗೆ ತೊಂದರೆ ಕೊಡಕ್ ಬಂದಿದ್ದೀನಿ. ದಯವಿಟ್ಟು ನನ್ ಕ್ಷಮಿಸಿ. ತೊಂದರೆ ಏನಿಲ್ಲ, ಈಗ ಬಂದೆ. ಹೇಳಿ, ಡಾಕ್ಟರ್ ಕರ್ಕೊಂಡ್ ಬಂದಿದ್ದೀನಿ. ನಿಮ್ ಉಪ್ಸಾನ ಒಂದು ಕ್ಷಣದಲ್ಲಿ ನಿಲ್ಲಿಸ್ಬಿಡ್ತಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇಂಜೆಕ್ಷನ್ಗೆ ಏನಾದ್ರು ನೀರ್ ಮಾಡಿಸ್ಬೇಕಾಗಿತ್ತ ಸರ್? ಅವ್ರಿಗೆ ಚುಚ್ಚಿದ್ರೆ ನಿನಗೇನಾಯ್ತು? ಏನಾಯ್ತು ಅದೇ ಆಯ್ತು. ನೀವು ಸ್ವಲ್ಪ ಚುಚ್ಚಿಸ್ಕೊಳ್ಳಿ, ಗೊತ್ತಾಗುತ್ತೆ. ಏನು ತಿಳ್ಕೋಬೇಡಿ, ಇವನು ಬೆಪ್ಪ ತಿಪ್ಪ ಬಲ್ ಬೆಪ್ಪ. ಏನು ಎಲ್ಲ ನೀನು ಹೇಳ್ತೀಯಲ್ಲ? ಹ್ಮ್, ಎಲ್ಲ ನಾನೇನಲ್ಲ, ಅವ್ರು ಹೇಳೋದು ಬೆಪ್ಪು ಐಲು ತಿಪ್ಪಲು ಅಂತ. ನಿಮ್ಗೆ ಹೇಗಿದೆ ಬಿಟ್ರೆ? ಎಷ್ಟು ಸುಧಾರಿಸಿದೆ. ವೆರಿ ಗುಡ್. ಮಾತ್ರೆ ಕೊಡ್ತೀನಿ, ಇವಾಗ ಎರಡು ತಗೊಳ್ಳಿ, ಮತ್ತೆ ನಾಳೆ ಬೆಳಿಗ್ಗೆ ಇನ್ನೊಂದು ತಗೊಂಡ್ಬಿಡಿ. ಮತ್ತು ಟಾಪಿಂಗ್ ಇಟ್ಟಿರೋ ನೀರು ತಗೊಂಬಮ್ಮ. ಇವಳು ಮುತ್ತು ಅಂತ ನಮ್ಮ ವೆಂಕಂ ಭಟ್ರು ಮೊಮ್ಮಗಳು. ಮಂಜೇನವ್ರೆ, ಇವ್ ಸ್ವಲ್ಪ ಮಲ್ಕೊಳ್ಳಿ, ನಾನು ನಾಳೆ ಬೆಳಿಗ್ಗೆ ನೋಡ್ತೀನಿ, ಬರ್ತೀನಿ. ನಮಸ್ಕಾರ ಮಹಾರಾಯರಪ್ಪ, ಒಂದು ನಿಮಿಷದಲ್ಲಿ ಎಷ್ಟನ್ನು ಅದಕ್ಕೆ ತಂದ್ಬಿಟ್ರಿ. ಮಲ್ಕೊಳ್ಳಿ. ಮತ್ತು ನಿಮ್ಮ ತಾತನ ಸ್ವಲ್ಪ ಸರಿಯಾಗಿ ನೋಡ್ಕೊಮ್ಮ. ಬನ್ನಿ ಡಾಕ್ಟ್ರೆ. ಇನ್ಮತ್ತು ಇಲ್ಲಿ ಬೆಕ್ಕ ಏನಾಯ್ತು? ಹೊಡೆದ್ನ ನೋಡೋಣ. ಓ ಲೇಟ್ ಆಗಿದೆಯಲ್ಲ, ಆದ್ರೆ ಇಲ್ಲಿಗೆ ತಗೊಂಡು ಬಂದೆ. ನಾನು ವೆಟರ್ನರಿ ಡಾಕ್ಟರ್ ಅಲ್ವಲ್ಲ. ಡಾಕ್ಟ್ರು ನೀನ್ ಬೆಕ್ಕನ. ಎರಡು ದಿವಸ ಬ್ಯಾಂಡೇಜ್ ಹಾಕಿ ಇರ್ಲಿ, ಸರಿ ಹೋಗುತ್ತೆ. ಕೂತ್ಕೊಳ್ಳಿ. ಹೇಗಿದೆ? ನಿಮ್ ಕೈ ಕೂಡ ಅಂತ ಕಾಣುತ್ತೆ, ಎಷ್ಟು ವಾಸಿ. ವೆರಿ ಗುಡ್, ಹಾಗಾದ್ರೆ ಅದೇ ಮಾತ್ರ ಕಂಟಿನ್ಯೂ ಮಾಡಿ. ಆಗಲಿ. ಇದೆಲ್ಲ ಯಾಕೆ? ನನ್ನ ತಿಂಡಿ ಆಗಿದೆ. ಎಲ್ಲಿ ಪರವಾಗಿಲ್ಲ ತಗೊಳ್ಳಿ. ಅಂದಾಗೆ ನೀವು ಒಬ್ಬೇ ಉಳ್ಕೊಂಡಿದ್ದೀರಿ, ಊಟ ತಿಂಡಿ ಏನ್ ಮಾಡ್ಕೊಳ್ತೀರಿ?
ಅವ್ರು ಸ್ವಲ್ಪ ಅಡುಗೆ ಮಾಡುವ ಅಭ್ಯಾಸ ಇದೆ, ಹೊಟ್ಟೆ ತುಂಬಿದ್ರಾಯ್ತು. ನಿಮ್ಮತ್ರ ಒಂದು ಮಾತು ಕೇಳಬೇಕು ಅಂತಿದ್ದೆ. ಕೇಳಿ. ಮುತ್ತು ಯಾವಾಗ ನಿನ್ ಹೀಗಾಗಿದ್ದಾಳೆ? ಹುಟ್ಟಿದಾಗಿಂದ ಹಾಗೆ ಇದ್ದಾಳ? ಇಲ್ಲ ಡಾಕ್ಟ್ರೆ, ಚಿಕ್ಕವಳಾಗಿದ್ದಾಗ ಚೆನ್ನಾಗಿ ಮಾತುಕತೆ ಆಡ್ತಿದ್ಲು. ಅವಳು ಅಪ್ಪ ಅಮ್ಮ ಜಿಪ್ಪನ್ನು ಕಳ್ಕೊಂಡು ಆಮೇಲೆ ಹೀಗೆ ಎಷ್ಟೋ ಡಾಕ್ಟ್ರದ ಕರ್ಕೊಂಡು ಹೋಗಿ ತೋರಿಸ್ತೆ. ಮಾತು ಬರೋ ಹಾಗೆ ಮಾಡೋದಕ್ಕೆ ಯಾವ ಔಷಧಿನೂ ಇಲ್ಲ ಅಂದ್ರು ಡಾಕ್ಟ್ರೆ. ನೀವು ನಮ್ಮ ಭಾಗದ ದೇವರಿದ್ದಾಗೆ ಎಲ್ಲ ಭಾವನೂ ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ನೀವು ಅವಳನ್ನ ಕಾಪಾಡಬೇಕು, ಅವಳನ್ನ ಗುಣಪಡಿಸ್ಬೇಕು ಡಾಕ್ಟ್ರೆ. ನನ್ನ ಕೈಲಿ ಏನಿದೆ ಆದರೂ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಇಬ್ರು ಹೋಗೋಣ ಅಕ್ಕಿಯಾ? ನೀನ್ ಜಾಣ ಮರೆಯಲ್ವಾ? ನೀನು ಗೋಲ್ಕ ಹಾಕಿದ್ಯಲ್ಲ 1 ರೂಪಾಯಿ, ಅದನ್ನ ತಗೊಂಡ್ರೆ ಇಬ್ರು ಯಾಕೆ ಕಾಪ್ಲೇಟ್ ಬರ್ತೀಯಾ? ಬಾರೆ ಜಾಣ ಮರೆ. ಹೇಗಿದೆ ಈ ಹೊಸ ಚಿತ್ರ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಒಂದ್ಸಾರಿ ನೋಡ್ಲೇಬೇಕು. ಮತ್ತು ಬಾರಮ್ಮ ಇಲ್ಲಿ. ಅಮ್ಮ ಅಜ್ಜಿ ಕ್ಯಾರಿಯರ್ ಕೊಟ್ಟಾಳೆ, ಅದನ್ನು ಡಾಕ್ಟ್ರು ತಗೊಂಡು ಹಾಕೊಡು. ಹಾ, ಹಾಗೆ ತಿಪ್ಪನ್ನು ಕರ್ಕೊಂಡು. ಡಾಕ್ಟ್ರ 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 ಏನು ಬಾಗಿಲು ತೆಗ್ದೇ ಇದೆ, ಒಳಗೆ ಯಾರು ಇಲ್ವಲ್ಲ? ಡಾಕ್ಟ್ರೆ ಡಾಕ್ಟ್ರೆ ಇಲ್ಲೂ ಇಲ್ಲ ಕಣೆ. ಇನ್ನೂ ಬರ್ಲ ಇಲ್ವಲ್ಲ? ನೋಡ್ದಾ ಡಾಕ್ಟ್ರು, ಕಣ್ಮುಚ್ಕೊಳ್ಳೆ ಕಣ್ಮುಚ್ಕೊಳ್ಳೆ. ನಡಿ 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 ನಡಿ. ಏನ್ ತಿಪ್ಪಣ್ಣ ಇಷ್ಟು ದೂರ ಸವಾರಿ? ಮತ್ತೆ ಅಮ್ಮ ಇದನ್ನ ಪಟ್ಬ ಅಂತ ಮುತ್ತನ್ ಕಳ್ಸಿದ್ರು, ನಾನು ಹಿಂದೆ ಬಂದ್ಬಿಟ್ಟೆ. ಇನ್ ವಿಶೇಷನ? ಹ್ಮ್, ಹಬ್ಬ ಅಲ್ಲೋತು ಅಷ್ಟು ಗೊತ್ತಾಗವೇನ್ರಿ, ಎಲ್ಲ ಮಂಕಾಮಿ ಕೇಟ್ರಿ ನೀವು. ನನ್ ಕೈ ಅಡುಗೆ ತಿಂದು ತಿಂದು ನನಗೆ ಬೋರ್ ಆಗಿತ್ತು, ನಿಮ್ಮಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳಿ. ಹ್ಮ್, ಹೇಳ್ತೀನಿ ಹೇಳ್ತೀನಿ. ಎಲ್ಲ ಇವಳ ಹೊಟ್ಟೆ ಮೂಲಕ ಕರೆಯುತ್ತಾರೆ ಅನ್ನೋ ನನಗೆ ಗೊತ್ತಿಟ್ಕೊಂಡ್ಬಿಟ್ಟಿದ್ದಾಳಲ್ಲ ಇವಳು.
ಮಗವ ಆಚೆಲುವಿಗೆ ಆಸೆ ಬಗೆಗೆ ನೀ ಸರಿ ಸಮ ಇಲ್ಲ 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 ಹೂ ಮರೆಸಿತು ಮಗವ ಆಚೆಲುವಿಗೆ ಆಸೆ ಬಗೆಗೆ ನೀ ಸರಿ ಸಮ ಇಲ್ಲ 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 ನಡೆಯ ಬಳುಕು ನದಿಲಿದು ಇಲ್ಲ ನಗೆಯ ಇಂಚರ ಕೊಳಲಿದು ಇಲ್ಲ ನಡೆಯ ಬಳುಕು ನದಿಲಿದು ಇಲ್ಲ ನಗೆಯ ಇಂಚರ ಕೊಳಲಿದು ಇಲ್ಲ ಕಂದವ ಸೆರೆ ಹಿಡಿವ ಕುಂಚವೂ ಇಲ್ಲ ಅವಳನ್ನು ಬಣ್ಣಿಸಲು ಮಾತೇ ಇಲ್ಲ 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 ಹೂ ಮರೆಸಿಕು ಮಗವ ಆಚೆಲುವಿಗೆ ಆಸೆ ಬಗೆಗೆ ನೀ ಸರಿ ಸಮ ಇಲ್ಲ 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 ಮನಸ್ಸಿನ ಬಿಡುಪು ಹಾಲಿಗೂ ಇಲ್ಲ ಮೌನದ ಆಳವು ಕಡಲಿಗೂ ಇಲ್ಲ ಮನಸ್ಸಿನ ಬಿಡುಪು ಹಾಲಿಗೂ ಇಲ್ಲ ಮೌನದ ಆಳವು ಕಡಲಿಗೂ ಇಲ್ಲ ಕಂಗಳ ಚಂಚಲತೆ ಚಿಗೂ ಇಲ್ಲ ಪ್ರಕೃತಿಯ ಬಳುವಳಿಯು ಅವಳಿಗೆ ಇಲ್ಲ ಎಲ್ಲ 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 ಹೂ ಮರೆಸಿಕು ಮಗವ ಆಚೆಲುವಿಗೆ ಆಸೆ ಬಗೆಗೆ ನೀ ಸರಿ ಸಮ ಇಲ್ಲ 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 ಕಣನ ಕಲೆಯಲ್ಲಿ ಚೆಲುವಿಲ್ಲ ಮುದ್ದಣನ ಕಾವ್ಯದಲ್ಲಿ ಬೀಸುವಿಲ್ಲ ಜಕ್ಕಣನ ಕಲೆಯಲ್ಲಿ ಚೆಲುವಿಲ್ಲ ಮುದ್ದಣನ ಕಾವ್ಯದಲ್ಲಿ ಬೀಸುವಿಲ್ಲ ಮುತ್ತಿನ ಸಾಲಿನಲ್ಲಿ ಈ ಮುತ್ತಿಲ್ಲ ಅವಳೇ ತುಂಬಿಗಳು ಕಣ ಕಣವಿಲ್ಲ ಎಲ್ಲ 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 ಹೂ ಮರೆಸಿಕು ಮಗವ ಆಚೆಲುವಿಗೆ ಆಸೆ ಬಗೆಗೆ ನೀ ಸರಿ ಸಮ ಇಲ್ಲ 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 ಸಾಹೇಬ್ರೇ ಬಸ್ ಏನಾಗಿದೆ ಡೀಸೆಲ್ ಪಂಪ್ ಕೆಟ್ಟಾಗೈತೆ ಇನ್ನು ಎಷ್ಟೊತ್ತಾಗುತ್ತೆ ಎರಡು ಗಂಟೆ ಆಗುತ್ತೆ ಒಳ್ಳೆ ಬಸ್ ನಲ್ಲಿ ಬಂದಾಗ ಆಯ್ತಲ್ಲ ಪಕ್ಕಾರ ಗ್ರಹಚಾರ ಅರೆ ಭಾಷೆ ಜಲ್ದಿ ಕರ ಬಾಯ್ ಒಂದ್ ಎಳ್ನೀರ್ ಕೊಡಪ್ಪ ಚೆನ್ನಾಗಿರೋದ್ ನೋಡ್ಕೊಡು ಬಹಳ ಪರಮೇಶ್ ಆಗೈತೆ
ಚಿಲ್ಲರೆ ಇಲ್ಲ ತಾಯಿ. ಚಿಲ್ಲರೆ ಇಲ್ಲದೆ ಯಾಕ ವ್ಯಾಪಾರ ಮಾಡ್ತೀಯ? 20 ರೂಪಾಯಿ ಚಿಲ್ಲರೆ ನಾನೆಲ್ಲ ತರಲೆ ತಾಯಿ. ಚಿಲ್ಲರೆ ಬೇಕಾ? ನಾನು ಕೊಡ್ತೀನಿ, ಒಂದ್ ಎಳ್ಳಿ ನೋಡಿ. ಬಸ್ ಕೆಟ್ಟ ಕಾಣುತ್ತೆ. ಎಲ್ಲ ನಮ್ ಗ್ರಹಚಾರ, ಇಂಥ ಕಂಡಮ್ ಗಾಡಿಗಳಿಗೆ ಪರ್ಮಿಟ್ ಕೊಟ್ಟಿದಾರಲ್ಲ. ತಾವೆಲ್ಲಿಗೆ ಹೋಗ್ಬೇಕು? ಆಗುಂಬೆಗೆ. ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಬಸ್ ರಿಪೇರಿ ಆಗೋದು ಎಷ್ಟೊತ್ತಾಗುತ್ತೆ ಏನೋ? ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್, ನಾನು ನಿಮ್ಗೆ ಡ್ರಾಪ್ ಕೊಡ್ಲಾ? ಶಾಲ್ ವಿ ಮೇಕ್ ಎ ಮೂವ್? ಮಾಡರ್ನ್ ಫಾರ್ಮಸಿ ರಾಮರಾರಿಗೆ ಏನ್ ಹೇಳಿ ಸರ್? ಯಾವ ವಿಷಯ? ಮೊದ್ಲಿಂದು ನಮ್ ಸ್ಟಾಕ್ ಎಲ್ಲ ಅವರೇ ಕೊಂಡ್ಕೊಳ್ತಾ ಇದ್ರು. ರಾಮಣ್ಣ, ಈ ಸ್ಟಾಕ್ ಇರೋದು ಬಡ ರೋಗಿಗಳಿಗೆ ಉಚಿತ ಔಷಧಿ ಕೊಡೋಕೆ. ಈ ಪ್ರೈವೇಟ್ ಡ್ರಗಿಸ್ಟ್ಗೆಲ್ಲ ಮಾರಿ ಅವ್ರು ಕೂಡ ಎಂಜಲ್ ಕಾಸಿಗೆ ಕೈ ಒಡ್ಡೋಕಲ್ಲ ಸಾರ್. ಅವ್ರು ತುಂಬಾ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ದೊಡ್ಡ ದೊಡ್ಡ ವರಿಷ್ಠರು, ಪುಡಾರಿಗಳಿಗೆಲ್ಲ ಅವರು ಬೇಕಾದವರು ಸಾರ್. ಬೇಕಾದವರಾದ್ರೆ ನಮ್ಗೇನ್ ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ತಾನ? ಸರ್ವಿಸ್ ಕಿತ್ಕೊಳ್ಳೋಕಾಗಲ್ವಲ್ಲ. ಆದ್ರೂ ರಾಮಣ್ಣ, ನಾನು ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರೋವರೆಗೂ ಇಂಥ ಕೆಲಸಗಳಿಗೆ ಇಲ್ಲಿ ಆಸ್ಪತ್ರೆ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇದೇ ಲಾಸ್ಟ್ ವಾರ್ನಿಂಗ್. ಹೋಗಿ. ಕಾಚು ಅಯ್ಯಯ್ಯ, ಜಬೆಲ್ಲ ತೂತು, ಕಾಸೆಲ್ಲ ಎಲ್ಲ ಹೋಯ್ತು. ಐಸ್ ಕ್ಯಾಂಡಿ ತಿಂದು ಕಾಸು ಕೊಡು ಅಂದ್ರೆ ಸುಳ್ಳು ಬಗಳ್ತೀಯ ಮಡ್ಗ ಕಾತ್ನ? ಅಯ್ಯಯ್ಯ, ನಮ್ಮ ಅಪ್ಪನೋಣೆ ಇನ್ ನಿನ್ ಡಬ್ದಾಣೆ, ನಾನು ಸುಳ್ಳು ಹೇಳ್ತಿಲ್ಲ ಕಣಪ್ಪ. ರ್ಯಾಸ್ಕ ಹೊಡಿತೀನಿ ನೋಡು. ಬಿಡ ಅವನ್ನ, ತಗೋ ಕಾಸು. ಮದ್ದಿಂಗ್ ಮಾಡ್ಗಿಡಿಯ, ಹುಷಾರ್ ಹೋಗಲ್ಲ. ಬಾಲನ್ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರೀ, ನೀವು ಬಯಸ್ಕೊಪ್ನರಲ್ವಾ? ಹೌದು. ಮತ್ತೆ ಪಿಕ್ಚರ್ ಯಾಕೆ ನೋಡಕ್ ಬರಲಿಲ್ಲ? ಮತ್ತೆ ನಮ್ಮಪ್ಪ ಕೊಟ್ಟ ಕಾಸೆಲ್ಲ ಖರ್ಚಾಗೋಗ್ಬಿಡ್ತು, ಮತ್ತೆ ಮುತ್ತೂರ್ ಕೇಳಿದ್ರೆ ಜಗಳಕ್ಕೆ ಬರ್ತಾಳೆ. ಸರಿ, ಇವತ್ ಸಂದೇಶ ಹೋಗ್ಬಾ. ಮತ್ತೆ ದುಡ್ಡು ನಾನ್ ಬಿಡ್ತೀನಿ, ಆದ್ರೆ ಮುತ್ತಿನ ಜೊತೆ ಕರ್ಕೊಂಡ್ ಬಾ. ಕರ್ಕೊಂಬರ್ತೀನಿ. ಪುಕ್ಸಟ್ಟೆ ಬಯಾಸ್ಕೋಪು, ಯಾರ್ ಕೊಟ್ಟು ಯಾರಿಗಿಲ್ಲ, ಬರ್ತೀನಿ. ಬಯಾಸ್ಕೋಪು, ಪುಕ್ಸಟ್ಟೆ ಬಯಾಸ್ಕೋಪು. ನೀವೇನೇ ಹೇಳಿದ್ರು ಖಂಡಿತ ನಾನು ಒಪ್ಪೋನಲ್ಲ. ಅಲ್ಲ ಡಾಕ್ಟರ್, ನಾಳೆ ವರ್ಷಾವಧಿ ಯುಗಾದಿ ಹಬ್ಬ, ಎಲ್ರ ಮನೆಯಲ್ಲೂ ಹೋಳಿಗೆ ಪಾಯಸ ಮಾಡ್ಕೊಂಡು ಊಟ ಮಾಡೋವಾಗ ನೀವು ಸೆಲ್ಫ್ ಕುಕ್ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದ್ರೆ ನ್ಯಾಯವೇ? ಚಂದವೇ? ಅದೆಲ್ಲ ನಾನು ಒಪ್ಪೋನಲ್ಲ ಡಾಕ್ಟರ್. ನಾಳೆ ನಿಮ್ಮ ಊಟ ನಮ್ಮ ಮನೆಯಲ್ಲಿ. ಅಂತೂ ಬಡಪೆಟ್ಟಿಗೆ ಬಿಡುವವರಲ್ಲ ನೀವು. ಆಯ್ತು ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ರಾಘವೇಂದ್ರ. ಟಿಕೆಟ್ ಅಲ್ಲ ಬಿಡುವಳಕ್ಕೆ ಟಿಕೆಟ್ ಕೊಡೋಣ. ನಿಮ್ಮ ಯಜಮಾನರವ್ರೆ, ನಮ್ಮ ನಾವು ಬಿಟ್ಟು ಬಿಡ್ತೀವಿ ಬನ್ನಿ ಅಂತ. ಹಾಗೋ ನಿಮ್ಮ ಯಜಮಾನರಲ್ಲೇ ಬಿಟ್ಟವ್ರೆ. ನೋಡ್ರಿ, ಇವ್ರು ನಮ್ಮನ್ನ ಒಳಗ್ ಬಿಡೋ ಅಂತಾರೆ. ಹಲೋ, ನೀನು ಬರ ಮುಖ್ಯ? ಓ, ನಾನು ಬಂದ್ಬಿಟ್ಟೆ. ಬಾಬು, ಇವರಿಬ್ಬನ ಒಳಗ್ ಬಿಡ. ಯಾವ್ದು ಬಂದ್ರು ನಿಮ್ಗೆ ಎಸಿದ ಕಲರ್ ಕೊಡ. ಕಲರ್ ಬಂದ ತಗೊಳ್ಳಿ, ಪರವಾಗಿಲ್ಲ, ಸಂಕೋಚ ಪಟ್ಕೋಬೇಡಿ. ಇಲ್ಲಿ ತಗೊಳೆ, ಆಮೇಲೆ ನಿನ್ನಿಂದ ನನಗೂ ಸಣ್ಣ ಬಿದ್ದು ಬಿಡುತ್ತೆ. ತಗೊಳೆ 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 ಅಂದ್ರೆ ಲೇ ಮುತ್ತು, ನೀನಿಲ್ಲೇ ಇರು, ನಾನು ಚಲುವಿನ ಪ್ರೇಮ.
ಬಡವರ ಮನೆ. ಬಡವರು ಶ್ರೀಮಂತರು ಅನ್ನೋದು ಎಲ್ಲಿದೆ, ಎಲ್ಲ ನಮ್ ಮನಸ್ಸಿದ ಹಾಗೆ. ದೊಡ್ಡ ಗುಣ ರಾಘವೇಂದ್ರ, ದಯಮಾಡಿ ದಯಮಾಡಿ. ಓಹೋ, ಇವತ್ತು ಹಾಸ್ಪಿಟಲ್ ಕೆಲಸ ಬೇಗ ಮುಗಿಸ್ಬಿಟ್ರಿ ಅಂತ ಕಾಣಿಸುತ್ತೆ. ಇಲ್ಲ, ಮಾಮೂಲಿ ಅವರ್ಸ್, 12 ಗಂಟೆ ಕ್ಲೋಸ್ ಮಾಡಿದೆ. ಓಹ, ಯಾಕೆ ಹಾಗೆ ನೋಡ್ತೀರಾ? ಈ ಹೂವು, ಟೇಬಲ್ ಕ್ಲಾತ್ ಡಿಸೈನು ಎಲ್ಲ ಅವಳೇ ಹಾಕೋದು. ನನ್ನ ಮಗಳು ಓದೋದ್ರು ಫಸ್ಟ್, ಅಡಿಗೆದು ಫಸ್ಟ್, ಕಿನಕುರುಳಿ ಇದ್ದ ಹಾಗೆ. ಸುಮ್ನೆ ಹೇಳ್ತೀನಿ ತಿಳ್ಕೋಬೇಡಿ, ನನ್ನ ಮಗಳನ್ನ ಹೋಗ್ಕೊಳ್ತಾ ಇಲ್ಲ. ಅವಳ ಕೈ ಅಡಿಗೆ ರುಚಿನ ತಾನೇ ನೋಡ್ತಿರಲ್ಲ ರಾಘವೇಂದ್ರ. ಮಾಲತಿ ಬಂದೆ ಡ್ಯಾಡಿ. ನಾಚ್ಕೋಬೇಡ, ಬೇರೆ ಯಾರು ಅಲ್ಲ, ನಮ್ಮೋರೆ. ಹಾಯ್ ಮಧು. ಹಾಯ್ ಮಾಲತಿ. ಥ್ಯಾಂಕ್ ಯು. ಏ ಡಾಕ್ಟ್ರೆ, ನಿಮಗೆ ಇವಳ ಪರಿಚಯ ಇದೆಯೋ? ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ ಡೇಡಿ. ರಾಘವೇಂದ್ರ ನೋಡಿದ್ರ ನೋಡಿದ್ರ, ಏಪ್ರಿಲ್ ಒಂದಕ್ಕೆ 2 ದಿವಸ ಇರೋವಾಗ್ಲೇ ನೀವಿಬ್ರು ಸೇರ್ಕೊಂಡು ನನ್ನ ಈಗಲೇ ಫೋನ್ ಮಾಡಿಬಿಟ್ರಲ್ಲ. ಏನ್ ಡಾಕ್ಟ್ರೆ, ನನ್ನ ಮಗಳು ಗೊತ್ತು ಅಂತ ಮೊದ್ಲೇ ಹೇಳಕ್ಕಿಲ್ವೇ? ಮಾಲತಿ ನಿಮ್ ಮಗಳು ಅಂತ ನನಗೆ ಗೊತ್ತಾಗ್ಬೇಕು. ಈಗ ಗೊತ್ತಾಯ್ತಲ್ಲ, ಬಿಡಿ ಅಮ್ಮ, ನಾ ಊಟಕ್ಕೆ ರೆಡಿ. ಡ್ಯಾಡಿ ಸ್ವಲ್ಪ ತಡಿ, ಗಡಿಬಿಡಿ ಮಾಡಬೇಡಿ, ರೆಡಿ ಆದ ತಕ್ಷಣ ನಾನೇ ಕರಿತೀನಿ. ಸರಿ ನಡಿ, ಬರ್ತೀನಿ.
ಡಿಸ್ಪೆನ್ಸರಿ ಬಂದು ಹಾಯ್ ಮಧು. ಹಾಯ್ ಮಾಲತಿ. ಏನದು ಕೈನಲ್ಲಿ? ಎಲ್ಲ ನಿಮ್ಗೆ. ನನಗೆ ಅಕ್ಕಿ ರೊಟ್ಟಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತೆ. ನಿಮ್ಗೆ ಹೇಗೆ ಗೊತ್ತು? ನಮ್ ಡ್ಯಾಡಿ ಮಮ್ಮಿ ತೋ ಹೇಳ್ತಾ ಇದ್ರು, ಅದಕ್ಕೆ ನಮ್ ಮಮ್ಮಿ ಅಕ್ಕಿ ರೊಟ್ಟಿ ಮಾಡಿ ತುಪ್ಪ ಹಾಕಿ ಕಳ್ಸಿದ್ರು. ತೊಂದರೆ ತಗೊಂಡು. ನೋ ನೋ, ಇಟ್ ಇಸ್ ಅ ಪ್ಲೇಜರ್. ಅಂದಾಗೆ ನೀವಿವತ್ತೆಲ್ಲೂ ವಾಕಿಂಗ್ ಹೋಗಿಲ್ವೇನು? ಹೋಗೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಒಳ್ಳೇದಾಯ್ತು, ಬನ್ನಿ ಹೋಗೋಣ. ನೋಡಿರಿ, ಮಧು ನಿಮ್ಗೆ ಜ್ಞಾಪಕ ಇದೆಯಾ? ಏನು? ನೀವು ಫೈನಲ್ ಮೆಡಿಕಲ್ ನಲ್ಲಿ ಇರ್ಬೇಕಾದ್ರೆ ನಾನು ಫಸ್ಟ್ ಇಯರ್ ನಲ್ಲಿ ಇದ್ದೆ. ಯೂನಿವರ್ಸಿಟಿ ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ನಾವಿಬ್ರು ರೋಮಿಯೋ ಜೂಲಿಯಟ್ ಪ್ಲೇ ಸ್ಟೇಜ್ ಮಾಡಿದ್ವಿ. ಅದನ್ನು ಮರೆಯೋಕ್ಕಾಗತ್ತಾ? ಬಾಯಪಾಠ ಸರಿಯಾಗಿ ಮಾಡದೆ ಮಾತುಗಳನ್ನೆಲ್ಲ ಮರೆತುಬಿಟ್ಟು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ಟಿದೆ. ದೋಸ್ ವರ್ ಕೇರ್ಫ್ರೀ ಡೇಸ್. ಅದಾದ್ಮೇಲೆ ನಾನು ನಿಮ್ಮನ್ನ ಇಲ್ಲೇ ನೋಡ್ತಾ ಇರೋದು. ನಾನು ನಿಮ್ಮನ್ನ ನೋಡ್ತೀನಿ ಅಂತ ಕನ್ಸಲ್ಲೂ ತಿಳಿದಿರ್ಲಿಲ್ಲ. ಎಸ್, ಇಟ್ ವಾಸ್ ಕೈಂಡ್ ಆಫ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಇನ್ಮೇಲೆ ನನಗೆ ಬೋರ್ ಆದಾಗೆಲ್ಲ ನಿಮಗೆ ಬಂದು ಬೋರ್ ಹೊಡಿತೀನಿ. ಬಾಯ್ ಲಾ 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 ಲಾ
ಕೊಟ್ಟವನಲ್ಲ ಸಂಸಾರ ಬಿಟ್ಟವನಲ್ಲ ಸಂಗಾತಿ ಬೇಕಿಲ್ಲವೇ ಕನ್ಯಾಸ ಕೊಟ್ಟವನಲ್ಲ ಸಂಸಾರ ಬಿಟ್ಟವನಲ್ಲ ಸಂಗಾತಿ ಬೇಕಿಲ್ಲವೇ ಕಣ್ಣೆದುರಲ್ಲೇ ಕಾದಿಗೆ ನಾನು ಕಣ್ಣೆದುರಲ್ಲೇ ಕಾದಿಗೆ ನಾನು ಕಾಣಿಸದೇನು ನೋಡಿ ಕನ್ಯಾಸ ಕೊಟ್ಟವನಲ್ಲ ಸಂಸಾರ ಬಿಟ್ಟವನಲ್ಲ ಸಂಗಾತಿ ಬೇಕಿಲ್ಲವೇ ಇವತ್ ನೀವು ಬರಿ ಕೈಯಲ್ಲಿ ಬಂದದ್ ನೋಡಿ ನನ್ಗೆ ಬಹಳ ಖುಷಿ ಆಯ್ತು. ಇನ್ನೇನು, ಸದಾ ನೀವು ಏನಾದ್ರೂ ತರ್ತಾ ಇರೋದು, ನಾನು ತಿಂತಾ ಇರೋದು, ಬರೀ ಒನ್ ವೇ ಟ್ರಾಫಿಕ್ ಆದ್ರೆ ಹೇಗೆ? ಅದಕ್ಕೇನು, ನೀವು ಕೊಡಿ, ಅಲ್ಲಿ ಟೂ ವೇ ಟ್ರಾಫಿಕ್ ಆಗುತ್ತೆ. ನೀವು ಸ್ವಲ್ಪ ಮ್ಯಾಗ್ಝಿನ್ ನೋಡ್ತಾ ಇರಿ, ನಾನೀಗ ಬಂದೆ. ರೀ, ನಾನು ಸುಮ್ಮನೆ ಹೇಳಿದ್ರೆ ನೀವು ನಿಜವಾಗ್ಲೂ ಎದ್ಬಿಟ್ರಲ್ಲ. ಇರ್ಲಿ, ಬ್ರಹ್ಮಚಾರಿ ಕೈ ಕಾಫಿ ರುಚಿ ಹೇಗಿರುತ್ತೋ ನೋಡಿದ್ರೆ. ಗಂಡಸರಿಗೆ ಗೌರಿ ದುಃಖ ಅಂದ ಹಾಗೆ ನಿಮಗೆ ಕಷ್ಟ, ನಾನೇ ಮಾಡ್ತೀನಿ. ಪರವಾಗಿಲ್ಲ, ನನಗೆ ಅಭ್ಯಾಸ ಇದೆ. ಅಯ್ಯೋ ನೋಡಿ, ಬನ್ನಿ ಹೇಳ್ತೀನಿ ಇಲ್ಲಿ.
ನೋಡಿದ್ರೆ ನಿಮ್ ಉಸಿರಿನ. ನಿಮ್ಮನ್ನ ನೋಡಿದ್ರೆ ಒಳ್ಳೆ ಸರ್ಕಸ್ ಬಫೂನ್ ತರ ಕಾಣ್ತೀರ. ಸ್ವಲ್ಪ ಕಪ್ಪಕ್ಕೆ ಹೋಗಿ ಬರ್ತೀನಿ, ಬರುವಾಗ ಲೇಟ್ ಆಗ್ಬಹುದು, ಕಾಯ್ಬೇಡ. ಸರಿ ಬುದ್ಧಿ. ಹಾಯ್ ಮಧು. ಹಲೋ ಮಾಲಿಕ. ಎಲ್ಲಿ ಹೊರಟಿರೋ ಹಾಗಿದೆ? ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು, ಕೊಪ್ಪಕ್ಕೆ ಹೋಗೋಣ ಅಂತ. ಹೌದಾ? ಮಧು, ನನಗೂ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ನಿಮ್ ಜೊತೆ ಬರಲ? ಸೈಕಲ್ ಮೇಲ? ಯಾಕೆ? ಯಾರಾದರೂ ನೋಡಿದ್ರೆ? ಓ, ನೋಡ್ಲಿ ಬಿಡಿ, ಒಳ್ಳೆ ಮಡಿವಂತರ ತರ ಮಾತಾಡ್ತೀರಲ್ಲ. ಬನ್ನಿ. ಮಾತಾಡಿ ಮಧು. ಮಾಲತಿ, ನೀವು ಈ ಥರ ಡಿಸ್ಟರ್ಬ್ ಮಾಡಿದ್ರೆ ನನ್ನ ಸೈಕಲ್ ತೊಳೆಯೋದು ಹೇಗೆ? ಪ್ಲೀಸ್. ಏನಾಯ್ತು? ಟೈರ್ ಬರ್ಸ್ಟ್ ಆಯ್ತು. ಹಾಗಾದ್ರೆ ನಮ್ ಗತಿ? ದೇವ್ರೇ ಗತಿ. ತಲೆ ಮೇಲೆ ಕೈ ಹೊತ್ಕೊಂಡು ಯಾವ್ದಾದ್ರೂ ಬಸ್ ಬರೋವರೆಗೂ ಕಾಯ್ಕೊಂಡು ಕೂತಿರ್ಬೇಕು ಅಷ್ಟೇ. ಹಾಗಾದ್ರೆ ಬನ್ನಿ, ಅಲ್ಲಿ ಕೂತ್ಕೊಳ್ಳೋಣ. ಎಷ್ಟೊತ್ತಿನ ಕಾಯ್ತಾ ಇದ್ದೀವಿ, ಕತ್ಲಾಗ್ಬಿಡ್ತೇನೆ. ಒಂದು ಬಸ್ಸು, ಒಂದು ಕಾರು, ಒಂದು ನರಪಿಳ್ಳೆ ಕೂಡ ಇಲ್ಲಿಂದ ಹೋಗಿಲ್ವಲ್ಲ. ಇಷ್ಟೊತ್ತಿ ನಾವು ನಡ್ಕೊಂಡು ಹೊರಟಿದ್ರೆ ಪೇಟೆ ತಲುಪ್ತಾ ಇದ್ವಿ. ಹೌದು, ನಾನೊಬ್ಬನೇ ಆಗಿದ್ರೆ ಅದೇ ಮಾಡ್ತಿದ್ದೆ. ಆದ್ರೆ ಈಗ ತಾನೇ ಏನು, ಅಬ್ಬಾ, ಕೂತು ಕೂತು ಬೆನ್ನೆಲ್ಲ ನೋವು ಬಂತು. ಮಾಲತಿ, ಈ ಸಂಜೆ ಎಷ್ಟು ಸುಂದರವಾಗಿದೆ ಅಲ್ಲ. ಅಲ್ಲಿ ನೋಡಿ, ಆ ಹಕ್ಕಿಗಳು ಹಾರ್ತಾ ಹೋಗಿ ಯಾವ ಗೂಡು ಸೇರ್ತಾ ಇವೆ. ನಮ್ದು ಅಂತ ಒಂದು ಗೂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಅದು ಇವತ್ತಿನ ಸಂಜೆ ನನಗೊಂಥರ ಹೊಸ ಅನುಭವ ಕೊಡ್ತಾ ಇದೆ. ಇಂಥ ಸುಂದರ ಸಂಜೆಗೋಸ್ಕರ
ನಾನೆಷ್ಟು ಕನಸು ಕಾಣ್ತಿದ್ದೆ ಗೊತ್ತಾ? ಆಲ್ತಿ, ಇವತ್ತೇನಾಗಿದೆ ನಿನಗೆ? ಇಷ್ಟು ವರ್ಷದಿಂದ ನಾವಿಬ್ರು ಸ್ನೇಹಿತರು, ನೀನು ಈ ಥರ ನನ್ನ ಹತ್ರ ಯಾವತ್ತೂ ಮಾತಾಡಿರಲಿಲ್ಲ. ನನ್ನ ಬಗ್ಗೆ ನಿನ್ನ ತಪ್ಪು ತಿಳ್ಕೊಂಡಾಗಿದೆ. ಐ ಆಮ್ ಸಾರಿ. ಯಾವ ತಪ್ಪು ಅಂತೀರಿ? ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ರೀತಿ. ತಪ್ಪು ಅಂತ ಹೇಳೋದಾದ್ರೆ ಅದ್ ನಂದಲ್ಲ, ನನ್ನ ಯವನದ್ದು. ಆಸೆ ಮನುಷ್ಯನಿಗೆ ಸಹಜ, ಅದರಲ್ಲೂ ನೀನೊಬ್ಬ ಹೆಣ್ಣು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದ್ರೆ ಅನಾಹುತವಾಗುತ್ತೆ. ಆಸೆಯನ್ನು ಹಕ್ಕಿನ, ನಿರೀಕ್ಷೆಯನ್ನು ಪಂಜರದಲ್ಲಿಟ್ಟು ಕಾಯಿಸೋದ್ಕಿಂತ ಅನುಭವದ ಆಕಾಶಕ್ಕೆ ಹಾರಿಸ್ಬಿಟ್ರೆ ಹಾಯಾಗಿರುತ್ತೆ, ಸುಖ ಇರುತ್ತೆ, ಸಂತೋಷ ಇರುತ್ತೆ. ಅದು ಐ ಲವ್ ಯು. ಮಾಲತಿ, ಹುಚ್ಚುಜ ಮಾತಾಡ್ಬೇಡ. ಮಾಲತಿ, ಬಿಹೇವ್ ಯುವರ್ ಸೆಲ್ಫ್. ಮಾಲತಿ, ಮಾಲತಿ, ಮಾಲತಿ. ಓ ಮಿಸ್ಟರ್ ಸುಂದರ್. ಓ ಮಾಲತಿ, ಆಕಾಶದಲ್ಲಿ ಮಿಂಚು ಬಂತು ಅನ್ಕೊಂಡೆ. ನೀವ ಇಷ್ಟೊತ್ತಿನಲ್ಲಿ ನೀವೊಬ್ರೆ ಎಲ್ಲಿಗೆ ಹೊರಟ್ರಿ? ಊರಿಗೆ. ಡೋಂಟ್ ಪುಲ್ ಮೈ ಲೆಗ್. ಹತ್ತ ಮೇಲೆ ನಡೀತಿದ್ರ? ಯಾರನ್ನಾದ್ರೂ ಲಿಫ್ಟ್ ಕೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ಓ ರಿಯಲಿ, ಮೈ ಬ್ಯಾಕ್ಸ್ ಲಕ್ಕಿ. ಕಮ್ ಆನ್. ಥ್ಯಾಂಕ್ಸ್, ಟುಡೇ ಐ ಆಮ್ ವೆರಿ ಲಕ್ಕಿ. ಚಲ್ ರಾಯ, ಸರಿಯಾದ ಕಡೆ ಗಾಳ ಹಾಕಿದ್ದೇನೆ ಕಣೋ. ನನ್ ಮಗಳಿಗೂ ನಮ್ ಡಾಕ್ಟರ್ಗೂ ಜೊತೆ ಹಾಕೋ ಪ್ಲಾನ್ ಒಂದು. ಹೌದಯ್ಯ, ಅವರಿಬ್ರು ಬಹಳ ಬಹಳ ಲವ್ ಮಾಡ್ತಿದ್ದಾರೆ. ಮೊನ್ನೆ ಊರಾಚೆ ಡಬಲ್ ರೈಡ್ ಹೋಗ್ತಿದ್ರು. ಡಬಲ್ ರೈಡ್ ಆಡ್ರ ಆಡ್ರ ಆಡ್ರ.
ಅಯ್ಯೋ ಅಮ್ಮ ಅಮ್ಮ ಏನ್ ನಡೀತೋ ಅದಕ್ಕೆ ನಾನ್ ಕಾರಣ ಅಂತ ನೀನ್ ಹೇಳಿದ್ರೆ ನಾನು ಒಪ್ಪಲ್ಲ. ಇಷ್ಟ ಸುಂದರ್, ನಿಮ್ಮಲ್ಲಿ ಯಾವ ತಪ್ಪು ಹೊಡೆಸೋದಕ್ಕೂ ನಾನು ಇಲ್ಲಿ ಬರಲಿಲ್ಲ. ಇದು ನನ್ನ ಭವಿಷ್ಯ ಪ್ರಶ್ನೆ, ನನ್ನ ಬಾಳಿನ ಪ್ರಶ್ನೆ. ನಡೆದು ಹೋದ ವಿಚಾರಕ್ಕೆ ಪರಿಹಾರ ಏನು ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಬಂದೆ. ಪರಿಹಾರ ಇಫ್ ಇಟ್ಸ್ ಅ ಮ್ಯಾಟರ್ ಆಫ್ ಮನಿ ಐ ಡೋಂಟ್ ಮೈಂಡ್ ಪೇ. ಜೀವನದಲ್ಲಿ ಪ್ರತಿಯೊಂದನ್ನು ದುಡ್ಡು ತಳಿಯಕ್ ನೋಡ್ಬಿಡಿ ಸುಂದರ್. ನನ್ನ ಮಾನ ಪ್ರಾಣ ಎಲ್ಲ ನಿಮ್ ಕೈಯಲ್ಲಿದೆ. ಪ್ಲೀಸ್ ಹೆಲ್ಪ್ ಮೀ. ಹೆಲ್ಪ್ ಹಾಗೆ ಪ್ಲೀಸ್ ಮ್ಯಾರಿ ಮೀ. ನನ್ ಮದ್ವೆ ಮಾಡ್ಕೊಂಡು ನನ್ ಮಗು ತಂದೆ ಆಗಿ. ಐ ಥ್ಯಾಂಕ್ ಯು, ಐ ಥ್ಯಾಂಕ್ ಯು ಸುಂದರ್. ಮ್ಯಾರೇಜ್, ಐ ಆಮ್ ಸೋ ಸಾರಿ, ಯು ಹ್ಯಾವ್ ಕಮ್ ಟು ಅ ರಾಂಗ್ ಪರ್ಸನ್. ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ ಮಾತು. ನಿಮ್ಮ ತೋಡತ್ರ ಮಾತಾಡಿ ಪ್ರಯೋಜನ ಇಲ್ಲ. ನೀನೊಬ್ಬ ಮನುಷ್ಯನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರ್ ಸಲ ತಗೋಬೇಕು. ಈ ಔಷಧಿನೂ ಮೂರ್ ಸಲ ತಗೋಬೇಕು. ಏನು ಮಜ್ಜಿಗೆ ಊಟ ಮಾಡಬೇಡ. ಡಾಕ್ಟರ್ ಇದಾರ? ಚೆಕಪ್ ರೂಮ್ನಲ್ಲಿದ್ದಾರೆ. ಕರೀಲ? ಬೇಡ, ಪರವಾಗಿಲ್ಲ ಬಿಡಿ. ಹಲೋ ಮಾಲತಿ. ಹಲೋ, ಏನ್ ಸಮಾಚಾರ? ಏನಿಲ್ಲ, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತನಾಡಬೇಕಾಗಿತ್ತು. ರಾಮಣ್ಣ, ಏನ್ ಸರ್? 7 ಗಂಟೆ ಆಯ್ತು, ಪೇಷಂಟ್ಸ್ ಯಾರು ಇಲ್ಲ. ಸರಿ ಸರ್, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಸರ್, ಡಿಸ್ಪೆನ್ಸರ್ ನಾನೇ ಕ್ಲೋಸ್ ಮಾಡ್ತೀನಿ. ಸರಿ ಸರ್. ಬನ್ನಿ ಕೂತ್ಕೊಳ್ಳಿ. ಏನು ಊರಲ್ಲಿದ್ದು ಬಹಳ ದಿವಸದಿಂದ ಬೋರ್ ಮಾಡೋಕೆ ಬರಲೇ ಇಲ್ಲ. ಬರೋ ನೆಸೆಸಿಟಿ ಇರಲಿಲ್ಲ, ಬರಲಿಲ್ಲ. ಆದ್ರೆ ಈಗ ಬಂದಿದೆ ಡಾಕ್ಟರ್. ನೀವು ನನ್ನ ಮಾನ ಉಳಿಸ್ಬೇಕು ಡಾಕ್ಟರ್. ಮಾಲತಿ, ಸ್ಟಾಪ್ ಕ್ರೈಂಗ್. ಏನಾಯ್ತು ಹೇಳಿ ಮಾಲತಿ. ಮಧು, ಏನಾಗ್ಬಾರ್ದಾಗಿತ್ತು ಅದಾಗೋಯ್ತು. ಕ್ಷಣಕ್ಕೂ ಸುಖಕ್ಕೆ ಆಸೆ ಪಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮಧು, ನನ್ಗೀಗ 3 ತಿಂಗಳಾಗ್ಬಿಟ್ಟಿದೆ. ಮಾಲತಿ, ಇಲ್ಲಿನ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹೇಳು. ನಾನು ಅವರ ಹತ್ರ ಮಾತಾಡ್ತೇನೆ. ಅದು ನನ್ನಿಂದ ಸಾಧ್ಯ ಆಗಿದ್ದಿದ್ರೆ ನಾನು ನಿಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಹಾಗಾದ್ರೆ ನಾನು ಏನ್ ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ? ಕೊನೆ ಪಕ್ಷ ಈ ಪಾಪದ ಚಿಹ್ನೆನ ತೆಗೆದ್ಬಿಡ್ಲಿಕ್ಕೆ ಸಾಧ್ಯವೇ? ಇಲ್ಲ ಮಾಲತಿ, ನನ್ನಿಂದ ಸಾಧ್ಯವಿಲ್ಲ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್. ಡಾಕ್ಟರ್ ಆಗಿ ನೀನು ನನ್ನಿಂದ ಇದನ್ನು ಅಪೇಕ್ಷಿಸಬಹುದು, ಅದನ್ನು ಮಾಡುವುದು ನನ್ನ ಕರ್ತವ್ಯವಾಗಿರಬಹುದು. ಆದರೆ ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಬಗ್ಗೆ ನನಗೆ ಸಂಪೂರ್ಣ ಸಹಾನುಭೂತಿ ಇದೆ, ಆದರೆ ಈ ಕೆಲಸ ನಿನ್ನ ವಿಚಾರದಲ್ಲಿ ನನ್ನಿಂದ ಸಾಧ್ಯವಿಲ್ಲ. ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಾಲತಿ. ನಿಮ್ಮ ಸಮಯ ವ್ಯರ್ಥ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿ. ಇಲ್ಲು ಮಾಲತಿ, ಅವಸರ ಪಡಬೇಡ. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ನನ್ನಿಂದ ಸಾಧ್ಯವಾಗದೇ ಇದ್ದಿದ್ದು ಇನ್ನೊಬ್ಬ ಡಾಕ್ಟರಿಂದ ಸಾಧ್ಯವಾಗಬಹುದು. ಅದು ಅಲ್ಲದೆ ಈ ವಿಷಯ ಇಂಥ ಸಣ್ಣೂರಿನಲ್ಲಿ ಗುಲ್ಲು ಗುಲ್ಲಾಗಿ ಹೋಗುತ್ತೆ. ಅದೇ ಬೆಂಗಳೂರು ಅಂತ ದೊಡ್ಡ ಪಟ್ಟಣಗಳಲ್ಲಿ ಇದು ತುಂಬಾ ಸುಲಭ. ಮಧು, ನೀವು ನನ್ನ ಸ್ನೇಹಿತರು, ನಿಮ್ಮನ್ನು ಕೇಳ್ಬೋದು. ವಿನಃ ಗುರುತು ಪರಿಚಯ ಇಲ್ದಿರೋರ ಹತ್ರ ನಾನು ಎಂದಿಗೂ ಹೋಗಲ್ಲ. ಮಾಲತಿ, ಇನ್ನೊಂದು ಸಲ ನನ್ನ ಮೇಲೆ ಕೋಪಿಸಿಕೊಂಡು ದುಡುಕಿ ಪಶ್ಚಾತ್ತಾಪ ಪಟ್ಟಿದ್ದೀಯ. ಮತ್ತದೇ ತಪ್ಪನ್ನು ಮಾಡಬೇಡ. ಇಲ್ಲ ಮಧು, ಇನ್ನೆಂದೂ ತಪ್ಪು ಮಾಡಲ್ಲ.
ಮಾಲತಿ, ಮಾಲತಿ. ಕೇಳಿದ್ರ ಏನು? ನಮ್ಮ ಮಿಠಲ್ರಾಯ ಮಗಳು ಬಾಸಿ ಕೆರೆ ಬಿದ್ದು ಸತ್ತೋದ್ಲು. ಕೈ ಕೊಟ್ಟು ಬಿಟ್ಟು, ನನಗೆ ಕೈ ಕೊಟ್ಟು ಬಿಟ್ಟು. ಧೈರ್ಯ ತಗೊಳ್ಳಿ, ನಿಮ್ಗೆ ಯಾಕೆ ಸಮಾಧಾನ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಧೈರ್ಯ ತಗೊಳ್ಳಿ. ನಮಸ್ಕಾರ ಡಾಕ್ಟ್ರೆ, ಕೂತ್ಕೊಳ್ಳಿ. ಏನೋ ಹೇಳಿ ಕಳಿಸಿದ್ರಂತೆ? ಹೌದು, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಅದೇ, ನಮ್ಮ ವಿಠಲರಾಯರ ಮಗಳು ಮಾಲತಿ ಕೆರೆಗಾರಿ ಆತ್ಮಹತ್ಯೆ ಮಾಡ್ಕೊಂಡು, ನಿಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತು, ಇಟ್ಸ್ ಎ ರಿಯಲ್ ಟ್ರಾಜಿಡಿ. ನಿಮ್ಮನ್ನ ಸಹಾನುಭೂತಿ ಹೇಳಕ್ಕಲ್ಲ ಇಲ್ಲಿ ಕರೆಸಿರೋದು, ನನ್ನ ಮಗಳು ಯಾಕೆ ಸತ್ತು ಅಂತನೋ ತಿಳ್ಕೊಳಕ್ಕೆ. ನಿಮ್ಮ ಮಗಳು ಯಾಕೆ ಸತ್ತಳು ಅನ್ನೋದು ನಿಮ್ಮಿರ್ಬೇಕಲ್ಲ ವಿಠಲರಾಯರೇ. ಯಾಕೆ ಸತ್ತು ಅಂತ ಗೊತ್ತಾಗಿದೆ, ಆದ್ರೆ ಯಾರಿಂದ ಸತ್ತು ಅಂತ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ನಿಮ್ಮ ಮಾತಿನ ಅರ್ಥ ಏನು? ತಿಳಿದವರ ಮಾತಾಡಬೇಡಿ ಡಾಕ್ಟರ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಪ್ರಪಂಚ ಗೊತ್ತಾಗೋದಲ್ವೇ? ನಾನು ಮುಟ್ಟಾಳ, ನಿಮ್ಮನ್ನು ನಂಬದೆ ಮರ್ಯಾದಸ್ಥರಾಗಿ ನೀವಿಂಥ ಕೆಲಸ ಮಾಡ್ತೇನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರಲಿಲ್ಲ ಡಾಕ್ಟರ್. ಅವಸರ ಪಟ್ಟು ನನ್ನ ಕನಸನ್ನೆಲ್ಲ ನುಚ್ಚು ನೂರ ಮಾಡಿಬಿಟ್ರಲ್ಲ. ನನ್ನ ಮಗಳು ಮಾಲತಿನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಲ್ಲ ಡಾಕ್ಟರ್, ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೆ. ವಿಠಲರಾಯರೇ, ನಿಮ್ಮ ಮಗಳ ಸಾವಿನಿಂದ ನಿಮ್ಮಷ್ಟೇ ನೋವು ನನಗೂ ಆಗಿದೆ. ಆದರೆ ಅದಕ್ಕೆ ಕಾರಣ ನಾನೇ ಅಂತ ನೀವು ತಿಳ್ಕೊಂಡಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಸುಮ್ಮನೆ ರೀ ಡಾಕ್ಟ್ರೆ, ತಾವು ವಿದ್ಯಾವಂತರಾಗಿ ಸುಳ್ಳು ಹೇಳಬಾರ್ದು. ಮಾಲತಿ ಜೊತೆ ಸುತ್ತಾಡೋದು ನಾನೇ ನೋಡಿದ್ದೀನಿ, ನನ್ನ ಕಣ್ಣು ಕುರುಡೇನು? ನಾನು ನೋಡಿದ್ದೀನಿ. ಹೌದು, ನಾನು ನೋಡಿದ್ದೇನೆ. ಎಲ್ಲ ನಿಜ, ಆದರೆ ಈ ತಪ್ಪು ನನ್ನಿಂದ ಆಗಿಲ್ಲ. ಮಂಜಯ್ಯನವರೇ, ನೀವು ನನ್ನ ಚೆನ್ನಾಗಿ ಕೇಳ್ಕೊಂಡಿದ್ದೀರಾ? ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವೇ? ಯಾವ್ದು ನಂಬೋದು ಯಾವ್ದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಏನಂತ ಸ್ವಾಮಿ? ಸರಿ, ಹಾಗಾದ್ರೆ ನಾನಿಷ್ಟು ಹೇಳಿದ್ಮೇಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಸತ್ಯಕ್ಕೆ ಇಲ್ಲಿ ಬೆಲೆ ಇಲ್ಲ ಅಂತ ಆಯ್ತು, ಬರ್ತೀನಿ ನಾನು. ಮುತ್ತು ಮುತ್ತು, ಮತ್ತೆ ಪಂಚಾಯತ್ನಲ್ಲಿ ಡಾಕ್ಟರ್ನ ಏನೇನೋ ಬೈತಿದ್ರು, ಡಾಕ್ಟರ್ ಮೇಲೆ ಏನೋ ಅಪಾರ ಹೊರಿಸ್ತಿದ್ರು ಕಣೆ. ಮತ್ತೆ ಮಾತು ಸತ್ತಿದ್ದಕ್ಕೆ ಡಾಕ್ಟ್ರೇ ಕಾರಣ ಅಂತೆ. ಮತ್ತೆ ಡಾಕ್ಟ್ರಿಗೂ ಮಾಲತಿಗೂ ಏನೇನೋ ಸಂಬಂಧ ಇತ್ತು ಅಂತಿದ್ರು ಕಣೆ.
ಬುದ್ಧಿ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಬುದ್ಧಿ. ಎಲ್ರೂ ಸತ್ಯ ತಿಳಿದೆ ಮಾತಾಡಿದ್ರು ಅಂತ ಕೋಪ ಮಾಡ್ಕೊಂಡು ಹೋಗ್ಬೇಡಿ ಬುದ್ಧಿ, ಹೋಗ್ಬೇಡಿ. ನಿಮ್ಮ ಮ್ಯಾಗೆ ಈ ಊರ್ನಾಗೆ ನಂಬಿಕೆ ಇಟ್ಟಿರೋ ನಾನೊಬ್ಬನಿದ್ದೀನಿ ಬುದ್ಧಿ. ನಿಂತು ಸಾಧಿಸ್ಬೇಕು. ನೀವು ಹೊಂಟೋದ್ರೆ ಆಡೋರ ಬಾಯಿಗೆ ಅವಕಾಶ ಮಾಡಿಕೊಟ್ಟಂಗಾಯ್ತದೆ ಬುದ್ಧಿ. ನಿಮ್ ಕೈನೆ ಕಾಲು ಅಂತ ಹಿಡಿದು ಬೇಡ್ಕೋತೀನಿ ಬುದ್ಧಿ. ಹೋಗ್ಬೇಡಿ ಬುದ್ಧಿ, ಹೋಗ್ಬೇಡಿ. ಪೇಷಂಟ್ಸ್ ಯಾರು ಬಂದಿಲ್ವೇನು? ಯಾರು ಇಲ್ಲ ಸರ್. ಏನ್ ಸ್ವಾಮಿ, ಅಂಗಡಿ ಸಾಲ ತಗೊಂಡು 3 ತಿಂಗಳಾಯ್ತು, ಬಾಕಿ ಕೊಟ್ಟಿಲ್ಲ, ಯಾವಾಗ ಕೊಡ್ತೀರಿ? ರಾಘವೇಂದ್ರ, ಏನಪ್ಪ ಇಂಥ ಸಮಯದಲ್ಲೇನೋ ಬಂದು ಕೇಳೋದು? ನನ್ನ ಮನೇಲಿ ಎಂಥ ಅನಾಹುತ ನಡೆದೋಯ್ತು ಅನ್ನೋದು ನಿನ್ ಗೊತ್ತಿಲ್ವೇನ? ಏನ್ ಓಡಿ ಹೋಗ್ತೀನ? ಕೊಡ್ತೀನಿ, ಹೋಗು. ನಿಮಗೆ ಸಾಲ ಕೊಟ್ಟಲ್ಲ, ನನಗೆ ಬುದ್ಧಿ ಇಲ್ಲ. ಅದನ್ನ ಈಗಲಾದ್ರೂ ತಿಳ್ಕೊಂಡಿಲ್ಲ. ಮಿಸ್ಟರ್, ಇಲ್ಲಿ ಡಾಕ್ಟರ್ ಮಧುಕರ್ ಅವ್ರ ಮನೆ ಎಲ್ಲಿದೆ ಗೊತ್ತಾ? ಡಾಕ್ಟರ್ ಮಧುಕರ್ನೇ? ಅವನ್ ನಿಮಗೇನಾಗಬೇಕು? ತಾವ್ಯಾರು? ತಮಗೆ ಅವ್ರ ಮನೆ ಗೊತ್ತಿದೆಯಾ ಅಂತ ಕೇಳಿದೆ ಅಷ್ಟೇ. ರಾಘವೇಂದ್ರ, ಅವನು ಇಷ್ಟೊತ್ತಿನಲ್ಲಿ ಮನೇಲಿರಲ್ಲ, ಡಿಸ್ಪೆನ್ಸರಿಯಲ್ಲಿ ನೊಣ ಹೊಡಿತಾ ಕೂತಿರ್ತಾನೆ. ಡಿಸ್ಪೆನ್ಸರಿಗೆ ರಸ್ತೆ? ರಸ್ತೆನಾ? ಈಗ ನೆಟ್ಟಗೋಗಿ ಎಡಕ್ ತಿರುಗಿ ಬಲಕ್ ನೋಡಿ, ಒಂದ್ ಮುರುಕಲ್ ಬಿಲ್ಡಿಂಗ್ ಇದೆ, ಅದೇ. ಯಾರು? ರಾಘವೇಂದ್ರ. ಅಪ್ಪ, ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಕೂತ್ಕೊಳ್ಳಿ. ನಿನ್ನಿಂದ ಕಾಗ್ದಾನೆ ಬರಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಪ್ಪ? ಫೈನ್. ಇದೇನು ನಿನ್ನ ಡಿಸ್ಪೆನ್ಸರಿ? ಹೌದು. ಫೈನ್. ತುಂಬಾ ಬಿಸಿ ಇರಬೇಕು, ಅದಕ್ಕೆ ಕಾಗದ ಬರೆಯೋದಕ್ಕಾಗಲಿಲ್ಲ ಅಂತ ಕಾಣಿಸುತ್ತೆ ಅಲ್ವೇನು? ಹಾಗೇನಿಲ್ಲ. ಅಂದ್ರೆ ಕಾಗದ ಬರೆಯೋದಕ್ಕೆ ಇಷ್ಟ ಇಲ್ಲ ಅಂತಾಯ್ತು. ಮಧು, ನಿನ್ನ ನಾನು ಬೇಡದೆ ಇರ್ಬೋದು, ನನಗಂತೂ ನೀನ್ ಬೇಕೇ ಬೇಕು. ಆಫ್ಟರ್ ಆಲ್ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್. ಬನ್ನಿಯಪ್ಪ, ಮನೆಯಲ್ಲೇ ಮಾತಾಡೋಣ. ಲೆಟ್ಸ್. ಏನಪ್ಪ ಇದು? ಫೋಟೋಸ್. ನರ್ಸಿಂಗ್ ಹೋಮ್ ಒಂದು ಬೆಲೆಗೆ ಬಂದಿದೆ, ಅದರ ಫೋಟೋಸ್. ಆಪರೇಷನ್ ಥಿಯೇಟರ್, ಎಕ್ಸ್ರೇ, ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಸೇರಿ 30 ಲಕ್ಷ ರೂಪಾಯಿ. ಮಧು, ನೀನೊಂದು ಮಾತು ಹೂ ಅಂದ್ರೆ ಸಾಕು, ಇನ್ನೊಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಬೆಂಗಳೂರಿನಲ್ಲಿ ಹೆಸರಾಂತ ಡಾಕ್ಟರ್ ಅಂತ ಅನ್ನಿಸ್ಕೋಬಹುದು.
ಅದು ಬಿಟ್ಟು ನಿನ್ನ ಟ್ಯಾಲೆಂಟ್ನೆಲ್ಲ ಹಾಳು ಮಾಡ್ಕೋತ ಈ ಹಳ್ಳಿನಲ್ಲಿ ಈ ಜನಕ್ಕೆ ಜ್ವರ, ನೆಗಡಿ, ಹೊಟ್ಟೆ ನೋವು, ತಲೆನೋವುಗೆ ಮಿಕ್ಸರ್ ಕೊಟ್ರೆ ಏನ್ ಪ್ರಯೋಜನ? ಮನುಷ್ಯನಾದವನಿಗೆ ಆಂಬಿಷನ್ ಇರ್ಬೇಕು ಮತ್ತು. ಕರೆಕ್ಟಪ್ಪ, ಒಪ್ಕೊಂಡೆ. ಆದ್ರೆ ಎಲ್ಲರ ಆಂಬಿಷನ್ಸ್ ಒಂದೇ ತರ ಇರೋಲ್ವಲ್ಲ. ನೀವು ನಿಮ್ ಜೀವನಾನ ನಿಮ್ಮದೇ ಆದ ರೀತಿಯಲ್ಲಿ ಸಕ್ಸಸ್ ಮಾಡ್ಕೊಂಡ್ರಿ. ಅದೇ ರೀತಿ ನಾನು ನನ್ನ ಜೀವನಾನ ಯಾರ ಸಹಾಯನೂ ಇಲ್ಲದೆ ಸಕ್ಸಸ್ ಮಾಡಬೇಕು ಅಂತಿದ್ದೇನೆ. ನಾನು ಹಳ್ಳಿನಲ್ಲೇ ಪ್ರಾಕ್ಟೀಸ್ ಮಾಡಿ ಹಳ್ಳಿ ಜನರ ಸೇವೆ ಮಾಡಬೇಕು ಅಂತಿದ್ದೀನಿ. ಡಾಕ್ಟರ್ಗಳು ಹಳ್ಳಿಗೆ ಹೋಗ್ಬೇಕು, ಹಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಾರಲ್ಲಪ್ಪ. ಆಲ್ ಸ್ಲೋಗನ್ಸ್, ಬರೀ ಮಾತುಗಳು. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ ಆಗಿರ್ಬೇಕು ಮಧು. ಅಪ್ಪ, ನನ್ಗೆ ಅನ್ಸಿದ್ದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದು. ನಾನು ಪ್ಲಾನ್ ಮಾಡಿದ್ದೀನಿ, ಅಂಡ್ ಐ ಹ್ಯಾವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್. ಎಂಥ ಬಿಗಿನಿಂಗ್ ಮಾಡಿದ್ಯಾ ಅಂತ ನಾನು ಕಣ್ಣಾರ ನೋಡದ್ನಪ್ಪ. ಹಾರ್ಡ್ ಹೆಡೆಡ್ ಐಡಿಯಲಿಸ್ಟ್. ಇದುವರೆಗೂ ಯಾವ ಐಡಿಯಲಿಸ್ಟು ಸಕ್ಸೀಡ್ ಆಗಿದ್ದನ್ನು ನಾನು ನೋಡಲಿಲ್ಲ. ನಿನ್ನ ಹಠ ಬಿಡು. ಹಿಡಿದು ಹಠ ಸಾಧಿಸೋದೇ ಮನುಷ್ಯನ ಗುರಿ ಅಲ್ವೇನಪ್ಪ? ಮಧು, ನನ್ನ ಮಾತು ಕೇಳು. ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಮಕ್ಕಳು ಜೊತೆ ಇರಬೇಕು ಅನ್ಸೋದು ಸಹಜ. ಐ ಆಮ್ ಲೋನ್ಲಿ ಮಧು. ಅದಕ್ಕೆ ನೀ ನನ್ನ ಜೊತೆ ಬಂದ್ರೆ. ನೀವು ಈಗ ಲೋನ್ಲಿ ಅಂತ ಫೀಲ್ ಮಾಡ್ತಿದ್ರಪ್ಪ, ಆದ್ರೆ ನಾನು ಚಿಕ್ಕಂದಿನಲ್ಲೇ ಬಹಳ ಒಬ್ಬಂಟಿಗನಪ್ಪ. ಅಮ್ಮ ತಿಳ್ಕೊಂಡ ಮೇಲೆ ನನಗೆ ನೀವು ಬಿಟ್ಟರೆ ನನ್ನವರು ಅಂತ ಯಾರಿಟ್ರು? ಅದೆಷ್ಟು ಸಲ ಓಡೋಡು ಬಂದು ನಿಮ್ಮ ತೋಳಿನ ಸೆರೆ ಸೇರ್ಕೋಬೇಕು, ಅಪ್ಪ ಅಂತ ನಿಮ್ಮನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಅದಕ್ಕೆ ಅವಕಾಶ ಇರಲಿಲ್ಲ. ನಿಮ್ಮ ನನ್ನ ಮಧ್ಯೆ ಸಂಬಂಧ ಈಗ ಯಾವಾಗಲೂ ಎಲ್ಲೋ ಕಡಿದು ಹೋಗಿತ್ತು. ಬಹುಶಃ ನನಗೂ ಗೊತ್ತಿಲ್ಲದೆ ನಾನಿಲ್ಲಿ ಬಂದು ಹೀಗಿರೋಕೆ ಆ ತೀರದ ಹಮ್ಲಾನೇ ಕಾರಣವಾಗಿರಬಹುದು. ಅದು ನನ್ನ ವೀಕ್ನೆಸ್. ಆದ್ರೆ ಅದು ನಮ್ಮಿಬ್ಬರ ಮಧ್ಯೆ ಹೀಗೆ ಕಬ್ಬಿಣದ ಗೋಡೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮಧು, ಮನುಷ್ಯ ಅಂದಮೇಲೆ ವೀಕ್ನೆಸಸ್ ಇದ್ದೇ ಇರುತ್ತೆ. ಇಲ್ಲಿಯಾದ್ರೆ ಅವನು ದೇವರಾಗ್ಬಿಡ್ತಿದ್ದ. ಆದ್ರೆ ಆ ವೀಕ್ನೆಸ್ಸು ನಮ್ಮಿಬ್ಬರನ್ನು ದೂರ ಮಾಡೋದು ಬೇಡ. ಮಧು, ನನ್ನ ಜೊತೆ ಬಂದ್ಬಿಡು. ಅಪ್ಪ, ನೀವೇ ಇಲ್ಲಿಗೆ ಬಂದು ನನ್ನ ಜೊತೆ ಇರಬಹುದಲ್ಲ, ಅದು ನನಗೆ ತುಂಬಾ ಸಂತೋಷ. ಬೇಡ ಮಧು, ಸಾಧ್ಯ ಆಗದೆ ಇರೋ ಷರತ್ತುಗಳನ್ನ ಹಾಕಿ ನಿನ್ನ ಮಾತನ್ನು ಸಾಧಿಸೋಕೆ ಹೋಗ್ಬೇಡ. ಅಪ್ಪ, ನಾನು ಇಲ್ಲಿಗೆ ಬರೋ ಮುಂಚೆನೆ ಇದೆಲ್ಲ ವಾದ ವಿವಾದ ಆಗೋಗಿದೆ. ನಾನು ನನ್ನ ಮನಸ್ಸು ಬದಲಾಯಿಸೋದು ಸಾಧ್ಯವಿಲ್ಲ. ಬದಲಾಯಿಸೋದಕ್ಕೆ ಸಾಧ್ಯವಾಗದೆ ಇರೋದು ಮನಸ್ಸಲ್ಲಪ್ಪ. ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಇಟ್ಸ್ ಆಲ್ ರೈಟ್ ಮೈ ಸನ್. ಡಿಸಪಾಯಿಂಟ್ಮೆಂಟ್ ಆಗಲಿ ಸಕ್ಸಸ್ ಆಗಲಿ ಎರಡನ್ನು ಸಮವಾಗಿ ತಗೊಳ್ಳುವಂಥ ಶಕ್ತಿ ನನ್ನ ಹೃದಯದಲ್ಲಿ ಇನ್ನೂ ಉಳಿದಿದೆಪ್ಪ. ನೀನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಇದೇ ನಾನು ನಿನ್ನ ಮಾಡೋ ಆಶೀರ್ವಾದ. ಮಧು, ಇದನ್ನಿಟ್ಕೊ. ಬೇಡಪ್ಪ, ನನಗೇನು ತೊಂದರೆ ಇಲ್ಲ. ಎಷ್ಟೇ ಆಗಲಿ ನನ್ನ ಮೈನಲ್ಲಿ ಹರಿತಾ ಇರೋ ರಕ್ತನೇ ನಿನ್ನ ಮೈಯಲ್ಲೂ ಹರಿತಾ ಇದೆ. ಇದಕ್ಕಿಂತ ನೀನು ಇನ್ನೇನು ಹೇಳೋದು ಸಾಧ್ಯ? ನೋಡು, ಯಾವಾಗಲಾದರೂ ಈ ಮುದುಕ ಇನ್ನೂ ಬದುಕಿದಾನೆ ಅಂತ ನಿನಗೆ ಜ್ಞಾಪಕ ಬಂದರೆ ಒಂದು ಕಾಗದ ಹಾಕು. ಹೆತ್ತವ್ರನ್ನ ತೀರಿಸೋಕೆ 25 ಪೈಸೆ ಖರ್ಚು ಮಾಡ್ಬೋದಲ್ಲ. ಅಪ್ಪ, ಪರವಾಗಿಲ್ಲ, ನನ್ನ ಕೈಯಲ್ ಮೇಲೆ ನಾನು ನಿಂತ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ಐ ಕ್ಯಾನ್ ಸ್ಟ್ಯಾಂಡ್ ಅಲೋನ್.
ಆಕೆ ಒಪ್ಪಲಿಲ್ಲ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಅದು ಏನಾಗತ್ತಂದ್ರೆ ಕರು. ಗುರು, ನಾನು ಹೇಳ್ದಲ್ಲ ಹಕ್ಕಿ ಇದೆ, ಆದ್ರೆ ಈ ಹಕ್ಕಿ ಭಾರಿ ದುಬಾರಿ. ನನ್ನ ಜೇಬ್ನಿಂದ 50 ರೂಪಾಯಿ ಕೊಟ್ಟಿದ್ದೀನಿ ಗುರು. ಐವತ್ತು ರೂಪಾಯಿ ಕೊಟ್ಬಿಡು, ಮೊದ್ಲು 50 ರೂಪಾಯಿ ಕೊಟ್ಬಿಡು. ಇದೆ ಗೋಳು, ದುಡ್ಡು ಅಂದ್ರೆ ಸಾಯ್ತೀಯ. ತಗೋ. ವಿಶ್ ಯು ಗುಡ್ ಲಕ್, ಗುಡ್ ಟೈಮ್. ಹಾಯ್. ಹೆಣ್ಣಿನ ಮೇಲೆ ಕಣ್ಣಿಡುವಾಗ ನಿಜ ತುಂಬ ಹುಡುಗಿ. ಏನು, ನಾನು ಬಂದು ನಿಂತಿದ್ದೀನಿ, ನನ್ನ ನೋಡಲ್ವಾ? ಆಗ್ಲಿಂದ ಬಟ್ಟೆನೆ ಹೋಗಿತಾ ಇದ್ಯಾ? ಯಾರಿಯ ನೀನು? ಮರ್ತು ಬಿಟ್ಟ? ಕುಳ್ಳ ದುಡ್ಡು ಕೊಡ್ಲಿಲ್ವಾ? ಹೋಗಯ್ಯ ಹೋಗು, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ದೇನು? ದುಡ್ಡು ತಗೊಂಡ್ಬಿಟ್ಟು ಸುಳ್ಳು ಹೇಳ್ತೀಯ ನೀನು? ಬಾ ಬಿಡಣ್ಣ, ಬಿಡು. ಅಯ್ಯಯ್ಯೋ ಬಂದ್ರಪ್ಪ ಬನ್ನಿ, ಬಿಡಣ್ಣ ಚಂಡಾಳ ಬಿಡು ಅವನನ್ನ. ಅಯ್ಯಯ್ಯೋ ಅಯ್ಯಯ್ಯೋ ಬಿಡಣ್ಣ, ಬಿಡಣ್ಣ ಬಂದ್ರಪ್ಪ ಬನ್ನಿ. ಮಾತಾಡಬೇಡಿ, ಮಲ್ಕೊಳ್ಳಿ. ತಾವು ದೇವರು, ದೇವರು ಅಂತ ಹಳ್ಳಿ ಜನ ಹೇಳದನ್ನ ನಾನು ಕೇಳಿದ್ದೀನಿ. ನಿಜವಾಗಿ ಹೇಳ್ತಿದ್ದೀನಿ, ಇವತ್ತು ನನ್ನನ್ನು ಉಳಿಸಿ ನನ್ನ ಭಾಗದ ದೇವರಾದ್ರೆ. ನಿಮ್ಮಂಥವ್ರಿಗೆ ದ್ರೋಹ ಮಾಡಿದ್ದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಮಾಲತಿ ಸಾವು ಕಾರಣ ಆಗಿದ್ದು ನಾನೇ. ಊರಿನ ಜನರ ದೃಷ್ಟಿಯಲ್ಲಿ ನೀವು ನಿಕೃಷ್ಟರಾಗೋ ಹಾಗೆ ಮಾಡಿದ್ದು ನಾನೇ. ನನ್ನನ್ನು ಕ್ಷಮಿಸಿ ಡಾಕ್ಟರ್, ನನ್ನನ್ನು ಕ್ಷಮಿಸಿ. ಕ್ಷಮಿಸೋಕೆ ನಾನು ಯಾರು? ಇವತ್ತು ನೀವು ಒಪ್ಕೊಂಡಿರೋ ಈ ಮಾತನ್ನ ಆವತ್ತು ಮಾಲತಿ ಮುಂದೆ ಒಪ್ಕೊಂಡಿದ್ದರೆ ಎರಡು ಜೀವ ಉಳಿಸಬಹುದಾಗಿತ್ತು. ಆದದ್ದು ಆಗಿಹೋಯ್ತು. ವಾಟ್ ಎವರ್ ಹ್ಯಾಸ್ ಬಿನ್ ಡನ್ ಕಾಂಟ್ ಬಿ ಅನ್ಡನ್. ಇಟ್ಸ್ ಆಲ್ ಓವರ್ ನಾವು. ವಿಶ್ರಾಂತಿ ತಗೊಳ್ಳಿ, ನೋಡ್ಕೊ. ಡಾಕ್ಟ್ರೆ, ಮಗಳು ಸತ್ತೋದ್ಲು ಅನ್ನೋ ದುಃಖದಲ್ಲಿ ನಿಜಾಂಶ ಏನು ಅನ್ನೋದನ್ನು ತಿಳಿದೆ. ದೇವರಂಥ ಮನುಷ್ಯ ಆದ ತಮ್ಮ ಮೇಲೆ ತಪ್ಪು ಹೊರಿಸಿ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ತಮ್ಮ ಹೆಸರಿಗೆ ಕಣಕ ತಂದ್ಬಿಟ್ಟೆ. ತಮಗೆ ಮುಖ ತೋರಿಸೋ ಕೂಡ ನಾಚಿಕೆ ಆಗ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋಕೆ ನಾನು ಯಾವ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾರೆ? ಆ ಮಾತನ್ನು ನಾನು ಅವತ್ತೇ ಮರ್ತು ಬಿಟ್ಟೆ ಬಿಡಿ. ಅದು ತಮ್ಮ ದೊಡ್ಡ ಗುಣ ಡಾಕ್ಟರ್. ಆದರೆ ತಾವು ದಯವಿಟ್ಟು ಮನಸ್ಸು ಕೆಡಿಸ್ಕೊಂಡು ಈ ಊರನ್ನ ಮಾತ್ರ ಬಿಟ್ಟು ಹೋಗ್ಬೇಡಿ. ಯಾಕೆ ಅಂದ್ರೆ ಈ ಊರಿಗೆ ತಮ್ಮಿಂದ ಬಹಳ ದೊಡ್ಡ ಉಪಕಾರವಾಗಬೇಕಾಗಿದೆ. ಅದು ಅಲ್ಲದೆ ಈ ಆಸ್ಪತ್ರೆ ತಾವಿದೆ ಖಂಡಿತ ನಡೆಯಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ. ಆಗ್ಲಿ ಮಂಜೇನವ್ರೆ, ದೊಡ್ಡವರು ತಾವು ಹೇಳಿದ ಮೇಲೆ ತಮ್ಮಿಷ್ಟಂತೆ ಆಗ್ಲಿ. ರಾಘವೇಂದ್ರ, ಲೀಲಾ ನೀರು ತಗೊಂಬಾ. ಲೀಲಾ ಬಂದೆ. ನೀವು ಮಗನ್ ನೋಡ್ಕೊಂಡು ಬಂದಾಗ್ಲಿಂದ ಡ್ರಿಂಕ್ಸ್ ತಗೊಳ್ಳೋದು ಜಾಸ್ತಿ ಆಗಿದೆ. ಡಾಕ್ಟ್ರು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ, ಡ್ರಿಂಕ್ಸ್ ತಗೊಳ್ಬಾರ್ದು ಅಂತ ಹೇಳಿದ್ರು. ಮರ್ತ್ಬಿಟ್ರೇನು, ಕುಡಿಬೇಡಿ ಅಂದ್ರೆ. ನಾನ್ ಸತ್ರೆ ನಿನಗ್ ತಾನೇ ಅನುಕೂಲ. ನನ್ಗ ಏನ್ ಮಾತು ಅಂತ ಹೇಳ್ತಿದ್ದೀರ್ರಿ? ನನ್ನ ಮಗನಿಗಂತೂ ನನ್ನ ಆಸ್ತಿ ಬೇಡ. ಅಂದ್ಮೇಲೆ ಆಸ್ತಿಗೆಲ್ಲ ನೀನ್ ತಾನೇ ಹಕ್ಕುದಾರಳು. ನನ್ನನ್ನು ಯಾಕೆ ತಡಿತೀಯ? ನನ್ನ ಸುಖಕ್ಕಾಗಿ ನಿನ್ ಸಾವನ್ನ ನಾನು ಬಯಸ್ತೀನ. ಇಷ್ಟು ವರ್ಷ ಕಾಲದ ನನ್ನ ನಿನ್ ಸಂಬಂಧದಲ್ಲಿ ನೀವಿಷ್ಟೇ ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಎಲ್ಲರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ.
ನನ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ನೀವು ಹೆಚ್ಚಾಗಿ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳಕ್ ನಾನು ಬಿಡಲ್ಲ, ಕೊಡಿ ಇಲ್ಲಿ. ಯೋ ಸ್ಟೂಪಿಡ್ ಗೆಟ್ ಮಂಜುನವ್ರೆ, ಆಗುಂಬೆಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಬೇಕು ನೋಡಿ. ನೀರಿನ ವ್ಯವಸ್ಥೆ ಸರ್ಮಾಡೋಣ, ಅದಕ್ಕೆ ಯಾಕೆ ಅಷ್ಟೇ ಮಾಡ್ತೀರಾ? ನೋಡಿ ಈ ಚಿತ್ರ ಯಾರು ಬರೆದಿರೋದು ಗೊತ್ತೆ? ಹೌದು, ಯಾರು ಬರ್ದಿರೋದು? ವೆಂಕಮ್ ಭಟ್ರ ಮನೇಲಿ ಒಬ್ಬ ಹುಡುಗಿ ಇದ್ದಾಳಲ್ಲ, ಅವಳೆ. ಹೌದೌದು, ನಾನು ಎಷ್ಟೋ ಸಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬರೀತಾಳೆ. ಆದ್ರೆ ಯಾಕೋ ಏನು, ಒಂದೊಂದ್ಸಲ ಅವಶ್ಯ ಬಂದ ಗೀಚ್ ಹಾಕ್ಬಿಡ್ತಾಳೆ. ನೋಡಿ, ದೇವ್ರ ಅವಳಿಗೆ ಒಳ್ಳೆ ರೂಪ ಕೊಟ್ಟವನೆ, ಗುಣ ಕೊಟ್ಟಿದ್ದಾನೆ. ಆದರೆ ಅವಳನ್ನ ಮೂಗಿ ಮಾಡಿಬಿಟ್ಟು ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ವೆಂಕಮ್ ಭಟ್ರಿಗೆ ಸದಾ ಅವಳದೇ ಚಿಂತೆ, ಅವಳ ಭವಿಷ್ಯದೇ ಚಿಂತೆ. ಯಾಕೆ? ವೆಂಕಮ್ ಭಟ್ರಿಗೆ ಪರವಾಗಿಲ್ಲ, ಆಮೇಲೆ ಒಳ್ಳೆ ರೂಪವತಿ ಗುಣವತಿ, ಯಾರಾದ್ರೂ ಪೋಲಿಗಳು ಅನ್ಯಾಯ ಮಾಡಿಬಿಟ್ಟಾರು ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಊರು ಸಂಬಂಧಿಗಳು ಯಾರಾದ್ರೂ ಸಿಕ್ಕಿದ್ರೆ ಮದುವೆ ಮಾಡಿಬಿಡ್ಬೇಕು ಅಂತ ಒಂದೇ ಆಸೆ. ಮಂಜಯ್ಯನವ್ರೆ, ಒಂದ್ ವೇಳೆ ಮುತ್ತೊಂದು ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ವೆಂಕಮ್ ಭಟ್ರು ಒಪ್ಪಿಗೆ ಕೊಡ್ತಾರ? ಏನ್ ಸ್ವಾಮಿ, ಕುಚೋತ್ಯ ಮಾಡ್ತಾ ಇದ್ದೀರಾ? ಇಲ್ಲ ಮಂಜಯ್ಯನವ್ರೆ, ಇಂಥ ವಿಷಯದಲ್ಲಿ ಯಾರಾದ್ರೂ ಕುಚೋತ್ಯ ಮಾಡ್ತಾರ? ನಾನ್ ನಿಜವಾಗಿ ಹೇಳ್ತಾ ಇದ್ದೀನಿ, ನೀವು ಅವರನ್ನು ವಿಚಾರಿಸಿ ಅವ್ರ ಒಪ್ಪಿಗೆ ಕೇಳಿ. ಡಾಕ್ಟ್ರೆ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ತುಂಬಾ ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಮನುಷ್ಯರು. ನಮ್ಮ ಮುತ್ತು ಅಷ್ಟೊಂದು ಅದೃಷ್ಟವಂತರೆ, ಏನ್ ಹೇಳ್ತಾ ಇದ್ದೀರಪ್ಪ, ನನ್ನ ಕಿವಿನೇ ನಾನ್ ನಂಬಕ್ ಆಗ್ತಾ ಇಲ್ಲ. ತಾಯಿ ಶಾರದಾಂಬ, ಇಷ್ಟು ವರ್ಷಗಳ ಕಾಲ ನಿನ್ನ ಸೇವೆ ಮಾಡಿದ್ದಕ್ಕೆ ಇಂತಹ ಒಂದು ಸಿಹಿ ಸುದ್ದಿ ಕೊಟ್ಟಿಲ್ಲ. ನನಗಿನ್ನೇನು ಬೇಡ ತಾಯಿ, ಇನ್ನೇನು ಬೇಡಮ್ಮ. ಸನ್ನಿಧಿಯಾಗಿ
ಹಾಡುವಂತೆ ಎಂದಿಗೂ ಬಾಡದ ಉದುರದ ಹೂವಿದು ಪ್ರೇಮ ಹೃದಯದ ಗಾನ ಮಧುರಸ ಮನ ಮನ ಮಿಲನದ ಸಂಧಾನ ಪುರಿಯಲಿ ಸೀತೆಯ ಪ್ರೇಮ ಹಗಲಿರುಳೆಲ್ಲ ಹರೆ ರಾಮ ರಾಮ ಜನುಮ ಜನುಮದ ಚಿರ ಪ್ರೇಮ ಬಂಧ ಪಾಡಿನ ಸುಮಧುರ ಸಂಗೀತ ಸಮರಸ ಮಧುರಸ ಮನ ಮನ ಮಿಲನದ ಸಂಧಾನ ಒಸಿ ಬಾಯಿ ಸಿಹಿ ಮಾಡ್ಕೊಳ್ಳಿ. ಏನ್ ದೊಡ್ಡಯ್ಯ, ತುಂಬಾ ಖುಷಿಯಾಗಿದ್ದೀಯ? ಇಂತ ಸಂತೋಷ ಸಮಾಚಾರ ಕೇಳಿದ್ರೆ ಖುಷಿ ಆಯ್ದಲ್ಲ ಇರ್ತದ? ನೀವು ಆ ಎಂಕನ್ ಭಟ್ರ ಮೊಮ್ಮಗಳನ್ನ ಮದುವೆ ಆಯ್ತಿರಂತೆ. ಮುತ್ತು ನಿಜವಾಗ್ಲೂ ಒಂದ್ ಮುತ್ತು ಬುದ್ಧಿ. ಆ ಹುಡುಗಿನ ಮದುವೆ ಆಗಕ್ಕೊಪ್ಪಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಮೇಡಮ್, ಇವ್ರಿಗೆ ಒಳ್ಳೆ ಸೀರೆ ತೋರ್ಸಪ್ಪ. ಕಾಂಜೀವರಂ ತೋರಿಸಿ. ನನ್ನ ಬಾಳಿನ ಸಂಗಾತಿಯಾಗಲು ತಕ್ಕ ಹೆಣ್ಣನ್ನು ನಾನು ಆರಿಸಿಕೊಂಡಿದ್ದೇನೆ. ಆಗುಂಬೆಯ ಶ್ರೀ ವೆಂಕಂಭಟ್ಟರ ಮೊಮ್ಮಗಳು. ಅವಳ ಹೆಸರು ಮುತ್ತು. ಮುತ್ತು ಮುತ್ತು ನನ್ ಮಗಳು. ಈ ತಿಂಗಳು 18th ಶನಿವಾರ ಬೆಳಿಗ್ಗೆ 10:30 ಸಲ್ಲುವ ಶುಭ ಮುಹೂರ್ತದಲ್ಲಿ ಶೃಂಗೇರಿಯಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಮ್ಮ ಮದುವೆ ನಡೆಯುವುದೆಂದು ನಿಶ್ಚಯವಾಗಿದೆ. ಮುತ್ತು ನಿನಗ್ ಮದುವೆನೆ. ಅದು ಅಲ್ಲದೆ ಈ ಸೋಮವಾರ ತಮ್ಮನ್ನು ನೇರವಾಗಿ ಕಾಣಲು ಬೆಂಗಳೂರಿಗೆ ನನ್ನ ಭಾವಿ ಪತ್ನಿಯೊಂದಿಗೆ ಬರುತ್ತಿದ್ದೇನೆ. ಅವಳ ಭಾವಚಿತ್ರವನ್ನು ಇದರೊಂದಿಗೆ ಇಟ್ಟಿದ್ದೇನೆ. ಮುತ್ತು ಮುತ್ತು ನಿನ್ ಮದುವೆನೆ ಮಧುಕರನ್ ಜೊತೆಗೆ.
ಒಂದ್ ವೇಳೆ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಇಲ್ಲ ಇಲ್ಲ ಅವ್ರು ಖಂಡಿತ ಈ ಮದುವೆ ನಡೆಯಕ್ ಬಿಡಲ್ಲ ಮತ್ತು ಹಾಗಾಗ್ಬಾರ್ದು ಹಾಗಾಗ್ಬಾರ್ದು ಖಂಡಿತ ಈ ಮದುವೆ ನಡೀಲೇಬೇಕು ನಡೀಲೇಬೇಕು ಮತ್ತು ನಡೀಲೇಬೇಕು ಚಿಪ್ಪುದೂರು ನಮಸ್ಕಾರ ಬುದ್ದಿ ನಮಸ್ಕಾರ ಎಂತ ಕೆಲಸ ಆಗೋಯ್ತು ನೋಡಿ ನೀವ್ ಹಿಂಗಾಸ್ ಬರ್ತಾ ಇದ್ರಿ ದೊಡ್ಡವರು ದೊಡ್ಡವರು ಈಗ ತಾನೆ ಊರ್ಗೆ ಹೊರಟೋದ್ರು ಊರಿಗೆ ಹೊರಟೋದ್ರ ನನ್ ಕಾಗದ ಸಿಗ್ಲಿಲ್ಲ ಅದೇನು ಗೊತ್ತಿಲ್ಲ ಬುದ್ದಿ ಯಾರು ಯಾರು ಬುದ್ದಿ ನನ್ನ ಹೆಂಡತಿ ಆಗೋಳು ಅನ್ಕೊಂಡೆ ಒಳಗ್ ಬನ್ನಿ ಬುದ್ದಿ ಬೇಡ ಇನ್ನೊಂದ್ಸಲ ಬರ್ತೀನಿ ನಾನ್ ಬಂದೋದೆ ಅಂತ ಹೇಳು ಸರಿ ಬುದ್ದಿ ಬರ್ತೀನಿ ಬುದ್ಧಿ ನಿಮ್ಗೊಂದು ಕಾಗದ ಬಂದೈತೆ ಚಿರಂಜೀವಿ ಮಧುಕರ ಇನ್ನ ಮದುವೆ ವಿಷಯ ತಿಳಿದು ಅವರು ತುಂಬಾ ಸಂತೋಷಗೊಂಡಿದ್ದಾರೆ ಆದ್ರೆ ಅವರು ಬಹಳ ಮುಖ್ಯವಾದ ವ್ಯವಹಾರದ ಸಲುವಾಗಿ ಮದುವೆಗೆ ಬರುವುದು ಆಗುವುದಿಲ್ಲವೆಂದು ತಿಳಿಸಿದ್ದಾರೆ ಇದರ ಜೊತೆಗೆ 10,000 ರೂಪಾಯಿಗೆ ಒಂದು ಚೆಕ್ ಕಳಿಸಿಕೊಟ್ಟಿರುತ್ತಾರೆ ಆಶೀರ್ವಾದಗಳೊಡನೆ ಲೀಲಾ ನೀನ್ ಪೂಜೆ ಮಾಡ್ತೀಯ ಏನ್ ವಿಶೇಷ ಓಹೋ ನೀನ್ ಹುಡ್ದ ಬಲ್ಲ ಮೇ ಗಾಡ್ ಬ್ಲೆಸ್ ಯು ತೀರ್ಥ ನಾವು ಮಾಡಿದ ಪಾಪಗಳೆಲ್ಲ ಒಂದು ಗುಟುಕು ತೀರ್ಥದಿಂದ ಪರಿಹಾರ ಆಗೋದಾದ್ರೆ ಯಾಕೆ ತಗೋಬಾರ್ದು ನಿನ್ ಗುಟ್ಟೆಲ್ಲ ಬಯಲಾಗೋಯ್ತು ಅಂತ ಗಂಟ್ಲೋಣ್ಬಿಟ್ಟೆನ ನನ್ನ ಮಗನ ಕಾಗದ ನನ್ನಿಂದ ಬಚ್ಚಿರೋದಕ್ಕೆ ಎಷ್ಟು ಧೈರ್ಯ ನಿನಗೆ ಯಾಕೆ ಯಾಕೆ ಹೀಗೆ ಮಾಡ್ದೆ ಯಾಕೆ ಕಾಗದ ಬಚ್ಚಿಟ್ಟೆ ನಿಮ್ ಕೈಗೆ ಈ ಪತ್ರ ಸಿಕ್ಕಿದ್ರೆ ಮದುವೆಯಲ್ಲಿ ನೆನೆಸ್ಬಿಡ್ತೀರೋ ಅಂತ ನನ್ನ ಮಗನ ಮದುವೆ ನಾನ್ ನಿಲ್ಲಿಸ್ಬಿಡ್ತೀನಿ ಅಂತ ನಿನಗೆ ಭಯನ ಯಾಕೆ ಯಾಕೆ ಹೇಳ್ತೀನಿ ನಿಮ್ಮ ಮಗ ಮದುವೆ ಆಗ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ ನನ್ನ ಮಗಳನ್ನ ನಿನ್ನ ಮಗಳು ನನ್ನ ಸೊಸೆ ನಾನು ಈ ಮದುವೆಯನ್ನು ಎಲ್ಲಿ ನಿಲ್ಲಿಸ್ಬಿಡ್ತೀನೋ ಅಂತ ನೀನ್ ಯಾಕೆ ಹೆದರ್ಕೊಂಡೆ ಅನ್ನೋದು ನನಗೀಗ ಗೊತ್ತಾಯ್ತು ಒಂದ್ ವೇಳೆ ಈ ಮುದುಕ ಗುಟ್ಟಕ್ಕಂದು ಈ ಆಸ್ತಿಲಿ ನಿನಗೆ ಪಾಲ್ ಸಿಗುತ್ತೋ ಇಲ್ವೋ
ಎಲ್ಲಿ ನೀನು ಬೀದಿ ಪಾಲಾಗಬೇಕಾಗುತ್ತೋ ಅಂತ. ನಿನ್ನ ಮಗಳನ್ನ ನನ್ನ ಮನೆಗೆ ಸೊಸೆಯಾಗ ತಂದು ಈ ಆಸ್ತಿ ಶ್ರೀಮಂತಿಕೆನೆಲ್ಲ ಅಂಗೈನಲ್ಲಿ ಇಟ್ಕೋಬೇಕು ಅಂತ ಇಷ್ಟೆಲ್ಲ ಸಂಚು ಮಾಡಿದೆ ಅಲ್ಲ. ಬೇಷ್ ಬೇಷ್, ಒಳ್ಳೆ ಬುದ್ಧಿವಂತಿಕೆನೆ ಉಪಯೋಗಿಸಿದೆ. ನೀವೇನೇನೋ ತಪ್ಪು ಕಲ್ಪನೆ ಕಲ್ಪಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನಾನ್ ನಿಮ್ಗೆ ಯಾವ ದ್ರೋಹನೂ ಮಾಡಿಲ್ಲ. ನಿಮ್ ಜೊತೆ ಓಡ್ ಬರೋ ಆತುರದಲ್ಲಿ ನನ್ನ ಮಗಳಿಗೆ ನಾನ್ ಮಾಡಿರೋ ದ್ರೋಹಕ್ಕೆ ಪರಿಹಾರ ಏನು ಅಂತ ಗೊತ್ತಿಲ್ಲದೆ ಅಷ್ಟು ವರ್ಷಗಳಿಂದ ಕೊರಕ್ತಾ ಇದ್ದೆ. ಈಗ ಮಧು ಅಂತ ಒಳ್ಳೆ ಹುಡುಗನ್ನ ಮದುವೆ ಆಗೋ ಯೋಗ ಅವಳು ಕೂಡ ಬಂದಿರುವಾಗ ಯಾವುದೇ ಕಾರಣದಿಂದಲೂ ಈ ಮದ್ವೆ ನಿಲ್ಬಾರ್ದು ಅಂತ ಆಸೆ ಪಟ್ಟೆ. ಇದು ಒಂದು ದೊಡ್ಡ ತಪ್ಪೆ. ಆಸೆ ಆಸೆಗೂ ಒಂದು ಮಿತಿ ಇರಬೇಡದೆ. ನನ್ನ ಮಗ ಎಲ್ಲಿ, ನಿನ್ನ ಮಗಳೆಲ್ಲಿ? ನನ್ನ ಮಗನ ಮದುವೆ ಆಗುವಂತಹ ಯೋಗ್ಯತೆ ನಿನ್ನ ಮಗಳಿಗೆಲ್ಲಿದೆ? ನನ್ನ ಮನೆತನದ ಗೌರವ ಏನು, ಘನತೆ ಏನು? ತಿಪ್ಪೆಯಲ್ಲಿ ಬಿದ್ದಿದ್ದವಳನ್ನ ಸಿಂಹಾಸನದ ಮೇಲೆ ಕೂರಿಸಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿದೆ. ಹಾವಿಗೆ ಹಾಲಿರಿದ್ರು ಅದು ಕಕ್ಕೋದು ವಿಷಾನೆ ಅನ್ನೋದನ್ನು ನಿರೂಪಿಸ್ಬಿಟ್ಟೆ. ನೀನು ನಿನ್ನಂತಹ ಭ್ರಷ್ಟಳ ಮಗಳನ್ನ ನಾನ್ ಸೊಸೆಯಾಗಿ ತಂದ್ಕೊಳ್ಳೋದೆ? ನಾನು ಭ್ರಷ್ಟಲೇ ಇರ್ಬೋದು, ಪಾಪಿಸ್ಲೇ ಇರ್ಬೋದು, ಆದ್ರೆ ಈ ಪಾಪದಲ್ಲಿ ನಿಮ್ದು ಪಾಲಿದೆ ಅನ್ನೋದನ್ನ ಮರ್ತ್ಬಿಟ್ರೇನ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡ್ದಾಗ ನಿಮ್ ವಂಶಕ್ಕೆ ಕಳಂಕ ಇರಲಿಲ್ಲ, ಆದ್ರೆ ನನ್ನ ಮಗಳು ನಿಮ್ ಸೊಸೆ ಆದ್ರೆ ನಿಮಗ್ ಕಳಂಕ ಬರುತ್ತೆ ಅಲ್ವೇನು? ನೀನಿದ್ದು ನನ್ನ ಸುಖಕ್ಕೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಚಪ್ಪಲಿನ ಮೆಟ್ಕೊಂಡು ಊರೆಲ್ಲ ಸುತ್ತಬಹುದು, ಆದ್ರೆ ಅದನ್ನ ದೇವ್ರ ಮನೇಲಿ ತಂದಿಡೋಕಾಗುತ್ತೇನು? ಇಂಪಾಸಿಬಲ್. ಇಷ್ಟು ವರ್ಷಗಳ ಕಾಲ ನನ್ನ ತನು ಮನ ಎಲ್ಲ ನಿಮ್ಗೆ ಅರ್ಥಿಸ್ತಕ್ಕೆ ನನ್ನನ್ನ ಚಪ್ಪಲಿ ಹೋಲಿಸ್ಬಿಟ್ರಲ್ಲ. ನಿಮ್ಮಂತವ್ರನ್ನ ನಂಬಿ ನನ್ನ ಗಂಡನಿಗೆ ನಾನ್ ಮಾಡೋ ದ್ರೋಹಕ್ಕೆ ನನಗೆ ಇದೂ ಬೇಕು ಇನ್ನೂ ಬೇಕು. ಆದ್ರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಮದುವೆ ಅನ್ನೋದು ದೈವ ಸಂಕಲ್ಪ. ನಿಮ್ಮಗನ್ ಕೈ ಹಿಡಿಯೋ ಯೋಗ ನಮ್ಮತ್ತು ಹಣೆಯಲ್ಲಿ ಬರ್ತಿದ್ರೆ ಅದನ್ನ ಯಾರಿಂದ ತಡೆಗೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನಾನು ನಿಲ್ಲಿಸ್ತೇನೆ. ನಾನು ನಿಮ್ಮನ್ನು ಬಿಡಲ್ಲ. ಬಿಡು. ನಿಲ್ಲಿ. ಬೇಡಿ ಅಂದ್ರೆ ಬೇಡಿ ಅಂದ್ರೆ ನಿಮ್ ದಮ್ಮಯ್ಯ ಅಂತೀನಿ. ನಿಲ್ಲಿ ಅಂದ್ರೆ ನಿಮ್ ದಮ್ಮಯ್ಯ ಅಂತೀನಿ. ಈ ಮದ್ವೆ ನಿಲ್ಲಿಸ್ಬೇಡಿ ಅಂದ್ರೆ. Thank you.
ಬೇಡಿ ಅಂದ್ರೆ ನಿಮ್ ಕಾಲದ ಬೆಡ್ಕೊಳ್ತೀನಿ, ಮದ್ವೆ ನಿಲ್ಲಿಸ್ಬೇಡಿದ್ರೆ ಈ ಮದ್ವೆ ನಿಲ್ಲಿಸ್ಬೇಡಿ, ಬೇಡಿ ಅಂದ್ರೆ ಬೇಡಿ ಈ ಮದ್ವೆ ನಿಲ್ಲಿಸ್ಬೇಡಿ, ನಿಮ್ ದಮಯ ಅಂದ್ರೆ ಬೇಡ ಅಂದ್ರೆ ನಿಮ್ ಕಾಲದ ಬೆಡ್ಕೊಳ್ತೀನಿ, ಈ ಮದ್ವೆ ನಿಲ್ಲಿಸ್ಬೇಡಿ, ಕೊನೆಯದಾಗ ನಾನು ನಿಮ್ಮನ್ನು ಬೆಡ್ಕೊಳ್ತೀನಿ ಪ್ಲೀಸ್. ಮಂಗಲ್ ಜಮ್ ಸಂತದ ಬೋನ ಮಮ ಜೀವದ ಹೇತುನ ಸಂಘ ಭಕ್ತಾರಿ ಸುಭಗೆ ಸಂಜೀವದರ ಬಾಂಚತ ಏನು ಒಳಗ್ ಕೂಡ ಬರ್ದು ಹೋಗ್ತಾ ಇದ್ರಲ್ಲಪ್ಪ. ಎಲ್ಲ ಮುಗಿದ್ಮೇಲೆ ಬಂದ್ ಏನ್ ಪ್ರಯೋಜನ ಮತ್ತು ಏನೇ ಬದಲಾಯಿಸಿದ್ರು ನಿಧಿ ಬರೆದು ಬರಹನ ಬದಲಾಯಿಸೋದಕ್ ಸಾಧ್ಯ ಇಲ್ಲ ಅಂತ ನಾನು ಅವತ್ ಹೇಳಿದೆ, ಅದಿವತ್ ಸತ್ಯ ಆಯ್ತು. ನೀನೆ ಗೆದ್ದೆ, ನಾನ್ ಸೋತೆ. ಮೇ ಗಾಡ್ ಬ್ಲೆಸ್ ಯು ಮೈ ಸನ್. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರಲಿ. ಅಯ್ಯೋ ಬನ್ನಿ 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 ಬೇಗ ಬನ್ನಿ ಬೇಗ ಬನ್ನಿ ಅಯ್ಯೋ ಬನ್ನಿ. ಇಸ್ ಡೆಡ್ ಫಾದರ್. ಅವತ್ ನೀನು ಸತ್ತೋಗ್ಬಿಟ್ಟೆ ಅಂತ ಹೇಳಿ ನಮ್ಗೆ ಮೋಸ ಮಾಡಿಬಿಟ್ಟಲ್ಲಮ್ಮ. ಇವತ್ತು ಇವತ್ತು ಈ ಘೋರ ದೃಶ್ಯ ನೋಡೋದಕ್ಕೋಸ್ಕರವಾಗಿ ಅವತ್ತು ನೀನು ಆಯ್ದು ಸುಳ್ಳು ಹೇಳಿದಮ್ಮ. ಇಲ್ಲ ಇಲ್ಲ, ನಿಮ್ಮ ಮಗಳ ಮದುವೆ ನೋಡೋ ಭಾಗ್ಯ ಇಲ್ಲದೆ ಹೋಯ್ತೇನಮ್ಮ. ಇಲ್ಲ